See, if this is the earth, if this is the earth, I want to explore something, okay? I want to explore something. I'll take XYZ. ಅದು ಯಾವುದರ ಗ್ರಹ ಇಲ್ಲಿ ಫಸ್ಟ್ ಐ ವಿಲ್ ಟೇಕ್ ಎಕ್ಸ್ ವೈ ಜೆಡ್ ಅದು ಯಾವುದರ ಗ್ರಹ ಇಲ್ಲಿ ಐ ವಿಲ್ ಟೇಕ್ ಎಕ್ಸ್ ವೈ ಜೆಡ್ ನಾಳೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಪ್ರೊಜೆಕ್ಟ್ ಕ್ಷೇತ್ರ ಮಂಗಳ ಭೂಮಿ ಅದನ್ನೆಲ್ಲ ನೋಡೋಣ ರೀ ನಾವು ಇಫ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ಇಫ್ ಐ ವಾಂಟ್ ಟು ಸ್ಟಡಿ ಎನಿ ಸೆಲೆಸ್ಟಿಯಲ್ ಬಾಡಿ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಸೆಲೆಸ್ಟಿಯಲ್ ಬಾಡಿ ಸೆಲೆಸ್ಟಿಯಲ್ ಬಾಡಿ ಅಂದ್ರೆ ಒಂದು ಆಕಾಶಕಾಯಿ ರೀ ಆಕಾಶಕಾಯಿ ಅಂತ ತಿಳ್ಕೊಡ್ರಿ ನಾ ಏನಾದ್ರೂ ಯಾವ್ದಾದ್ರು ಒಂದು ಆಕಾಶಕಾಯಿಯನ್ನು ಅಧ್ಯಯನ ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ವಾಟ್ ಆರ್ ದ ಸ್ಟೆಪ್ಸ್ ವಾಟ್ ಆರ್ ದ ಸ್ಟೆಪ್ಸ್ ವಾಟ್ ಆರ್ ದ ಸ್ಟೆಪ್ಸ್ ಎಕ್ಸಾಮ್ಗೆ ಒನ್ ಲೈನ್ ಬಂದರೂ ಬರ್ಬೋದು ಇದು ಸ್ಟೇಟ್ಮೆಂಟ್ ಅಲ್ಲಿ ಈಗ ನಾ ಯಾವ್ದಾದ್ರು ಒಂದು ಆಕಾಶಕಾಯಿನ ಭೂಮಿಯಿಂದ ಅಧ್ಯಯನ ಮಾಡ್ಬೇಕಾದ್ರೆ ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಐ ಆಮ್ ಗೋಯಿಂಗ್ ಟು ಡೂ ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ಐ ಆಮ್ ಗೋಯಿಂಗ್ ಟು ಡೂ ಸೊ ಪ್ಲೀಸ್ ಬೇಕಾದ್ರೆ ಹೆಡ್ಡಿಂಗ್ ಬರ್ರಿ ಸ್ಟೆಪ್ಸ್ ಫಾಲೋಡ್ ಬೈ ಸಾರಿ ಸ್ಟೆಪ್ಸ್ ಫಾಲೋಡ್ ಟು ಎಕ್ಸ್ಪ್ಲೋರ್ ಎನಿ ಸೆಲೆಸ್ಟಿಯಲ್ ಬಾಡಿ ಅಂದರೆ ಓಕೆ ಒಂದು ಆಕಾಶಕಾಯಿಯನ್ನು ಅಧ್ಯಯನ ಮಾಡಲು ತೆಗೆದುಕೊಳ್ಳುವ ಹಂತಗಳನ್ನು ಬರ್ಕೊಡಿ ಸ್ಟೆಪ್ಸ್ ಫಾಲೋಡ್ ಬೈ ಓಕೆ ಸ್ಟೆಪ್ಸ್ ಓಕೆ ಸ್ಟೆಪ್ಸ್ ಫಾಲೋ ಟು ಎಕ್ಸ್ಪ್ಲೋರ್ ಎನಿ ಸೆಲೆಸ್ಟಿಯಲ್ ಬಾಡಿ ಅಂತ ಬರ್ಕೊಡಿ ಸ್ಟೆಪ್ಸ್ ಫಾಲೋ ಟು ಎಕ್ಸ್ಪ್ಲೋರ್ ಎನಿ ಸೆಲೆಸ್ಟಿಯಲ್ ಬಾಡಿ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಹೇಳ್ತಾನೆ ಬೆಸ್ಟ್ ಎಕ್ಸಾಂಪಲ್ ಈಗ ನೋಡಿ ಅಲ್ ಟೇಕ್ ಎ ಸಿಂಪಲ್ ಎಕ್ಸಾಮ್ ಸಡನ್ಲಿ ಇಳ್ಸೈದ ಚಂದ್ರಯಾನ ಸಾರಿ ಚಂದ್ರಯಾನ ಒನ್ ಈಸ್ ಅ ವಾಟ್ ಕೈಂಡ್ ಆಫ್ ಪ್ರೊಜೆಕ್ಟ್ ಅಂತ ಕೇಳ್ತಾನೆ ರೀ ಕ್ಯಾನ್ ಎನಿವನ್ ಸೇ ದಟ್ ಚಂದ್ರಯಾನ ಒನ್ ಮಾಡಿದಿಲ್ಲ 2008 ಚಂದ್ರಯಾನ ಒನ್ ಇದು ಯಾವ ತರದ ಯೋಜನೆ ಅಂತ ಕೇಳಿದ್ರೆ ಏನ್ ಮಾಡ್ತೀರಿ ನೀವು ಚಂದ್ರಯಾನ ಒನ್ ಇದು ಯಾವ ತರದ ಯೋಜನೆ ಅಥವಾ ಸ್ಟೇಟ್ಮೆಂಟ್ ಕೊಡ್ತಾನೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಚಂದ್ರಯಾನ ಒನ್ ಆರ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತ ಕೊಡ್ರಿ ಚಂದ್ರಯಾನ ಒನ್ ಈಸ್ ಅ ಓಕೆ ದಟ್ ಈಸ್ ಇಂಪ್ಯಾಕ್ಟ್ ಮಿಷನ್ ಆನ್ ಎ ಮೂನ್ ಅಂತ ಕೇಳ್ತಾನೆ ಹಾಗಾದ್ರೆ ಸ್ಟೆಪ್ಸ್ ಏನೇನು ಫಾಲೋ ಮಾಡ್ತಾರೆ ಟು ಎಕ್ಸ್ಪ್ಲೋರ್ ಅನದರ್ ಪ್ಲಾನೆಟ್ ಅಂತ ದ ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಸಿ ಐ ಡೋಂಟ್ ನೋ ವಾಟ್ ಇಸ್ ದ ಎಕ್ಸಾಕ್ಟ್ ಓಕೆ ನನಗೆ ಅದು ಏನಂತ ಗೊತ್ತಿಲ್ಲ ಬಟ್ ಅದಕ್ಕೆ ಕಾಣ್ತಾ ಇದೆ ಭೂಮಿಯಿಂದ ನಾ ಟೆಲಿಸ್ಕೋಪ್ ಅಲ್ಲಿ ನೋಡಿದಾಗ ಅದು ಕಾಣ್ತಾ ಇದೆ ಅದು ಕೂಡ ತಿರುಗುತ್ತಾ ಇದೆ ಅಂದಾಗ ನಾವು ಹ್ಯೂಮನ್ಸ್ ಆರ್ ಕ್ಯೂರಿಯಸ್ ರೈಟ್ ಈಗ ನೋಡ್ರಿ ಐ ಡೋಂಟ್ ನೋ ಅದೇ ಹಿಂದಲ್ಲಿ ನಾ ಫಸ್ಟ್ ಇದ್ದೀನಿ ಇಲ್ಲಿ ಆನ್ಲೈನ್ ಕ್ಲಾಸ್ನಾಗ ನಿಮ್ದು ಫೇಸ್ ನೋಡಿದ್ರೆ ಗೊತ್ತಾಗಿದ್ರಿ ಯಾವ ಏಜ್ ನರ ಅಂತೇಳಿ ಅದಕ್ಕೆ ನಾ ಜಾಸ್ತಿ ಡೈರೆಕ್ಟ್ ಅನ್ನಂಗಲ್ಲಿ ಆಫ್ಲೈನ್ ಕ್ಲಾಸ್ನಾಗ ಐ ವಿಲ್ ಬಿ ವೆರಿ ಓಕೆ ಐ ವಿಲ್ ಬಿ ವೆರಿ ಸೀರಿಯಸ್ ರೀ ಆಫ್ಲೈನ್ ಕ್ಲಾಸ್ನಾಗ ಭಾಳ ಬೈತೀನಿ ರೀ ನಾನು ಎದ್ದು ಹೋಗಂಗಿದ್ರೆ ಎದ್ದು ಹೋಗು ಕುಂದ್ರಂಗಿದ್ರೆ ಕುಂದ್ರು ಡೋಂಟ್ ಗಿವ್ ಎನಿ ರೀಸನ್ ಡೋರ್ ಇಸ್ ಓಪನ್ ಅಂತ ಹೇಳ್ಬಿಡ್ತೇನೆ ಯಾಕಂದ್ರೆ ಆಬ್ವಿಯಸ್ಲಿ ಏಜ್ ಇರಲಿ ಪೊಸಿಷನ್ ಇರಲಿ ಬಿಕಾಸ್ ಇನ್ ಮೈ ಕ್ಲಾಸ್ ಐ ಆಮ್ ದ ಫ್ಯಾಕಲ್ಟಿ ಇವಾಗ ಸ್ಟೂಡೆಂಟ್ ಅಂದ್ಬಿಡ್ತೇನೆ ನೀವು ಏನೇ ಇರಿ ನನಗೆ ಕ್ಲಾಸ್ ಅಲ್ಲಿ ನಾ ಸ್ಟೂಡೆಂಟ್ ನೀವು ಸ್ಟೂಡೆಂಟ್ ನಾ ಫ್ಯಾಕಲ್ಟಿ ಔಟ್ ಸೈಡ್ ಬಂದಾಗ ನಿಮ್ ಪೊಸಿಷನ್ ತಕ್ಕ ನಾ ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತೇನೆ ಬಟ್ ಇನ್ ಸೈಡ್ ಕ್ಲಾಸ್ ಐ ಆಮ್ ದ ಫ್ಯಾಕಲ್ಟಿ ಆರ್ ದ ಸ್ಟೂಡೆಂಟ್ ಡೋಂಟ್ ಮೇಕ್ ಎನಿ ಅನ್ನೆಸೆಸರಿ ಥಿಂಗ್ಸ್ ಮೈ ಕ್ಲಾಸ್ ನಕ್ರು ಬೈತೀನಿ ನಗಲಿ ಸಬ್ಜೆಕ್ಟ್ ತಿಳ್ಕೊಂಡ ಮೇಲೆ ನಕ್ರು ಸುಮ್ಮನಿರ್ತೀನಿ ನಾ ಅನ್ನೆಸೆಸರಿ ಯಾರಿಗೂ ಅಸೈ ಮಾಡೋದು ಇದು ಮಾಡಿದ ಅಂದ್ರೆ ಹೊರಗೆ ಕಳಿಸ್ಬಿಡ್ತೇನೆ ಬಿಕಾಸ್ ನೀವು ರೊಕ್ಕ ಕೊಟ್ಟರೆ ಅಂತ ನಾ ಕುಣಿ ಅಂದ್ರೆ ಕುಣಿಯಂಗಲ್ ಅಂತ ಹೇಳ್ತೇನೆ ಬಿಕಾಸ್ ಐ ಆಮ್ ಫ್ಯಾಕಲ್ಟಿ ಬಿಕಾಸ್ ಐ ನೋ ಸೀರಿಯಸ್ ಕ್ಯಾಂಡಿಡೇಟ್ ಹೆಂಗಿರ್ತಾರ ಲೈಫ್ ಹೆಂಗಿದೆ ಅನ್ನೋದು ಗೊತ್ತಿದ್ದಾದ್ಮೇಲೆ ಆಬ್ವಿಯಸ್ಲಿ ಐ ಹ್ಯಾವ್ ಟು ಫಾಲೋ ಸಮ್ ಎಥಿಕ್ಸ್ ಅದೇ ಟೈಪ್ ಈಗ ನೋಡ್ರಿ ನಿಮ್ ಫೇಸ್ ನನಗೆ ಗೊತ್ತಿಲ್ಲ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಯು ನಿಮ್ ಬಗ್ಗೆ ತಿಳ್ಕೊಬೇಕಂದ್ರೆ ಏನ್ ಮಾಡ್ತೇನೆ ಬದ್ರಿ ನಿಮ್ಮ ಸರೌಂಡಿಂಗ್ ಯಾರನ್ನಾರು ಒಂದ್ ಏನ್ ಮಾಡ್ತೇನೆ ಸ್ಪೈ ಆಗ್ಬಿಡ್ತೇನೆ ನಾ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಏನ್ ಮಾಡ್ತೇನೆ ಸ್ಪೈ ಆಗ್ಬಿಡ್ತೇನೆ ನಿಮ್ಮ ಸುತ್ತ ಒಬ್ಬನ ಗುಪ್ತ ಚೆನ್ಬಿಡ್ತೇನೆ ಅದೇ ಟೈಪ್ ಫಸ್ಟ್ ಸ್ಟೆಪ್ ಮಾಡೋದೇನ್ ಗೊತ್ತ್ರಿ ಫಸ್ಟ್ ಸ್ಟೆಪ್ ಮಾಡೋದಂದ್ರೆ ಮೊದಲ ಯೋಜನೆ ಏನ್ ಮಾಡ್ತಾ ಗೊತ್ತ್ರಿ ಫ್ಲೈ ಬೈ ಮಿಷನ್ ಫ್ಲೈ ಬೈ ಮಿಷನ್ ರೀ ಅಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡ್ತಾ ಗೊತ್ತ್ರಿ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಫ್ಲೈ ಬೈ ಮಿಷನ್ ಅಂತ ಮಾಡ್ತಾನೆ ಫಸ್ಟ್ ಏನೇ ಅಧ್ಯಯನ ಮಾಡೋಕೆ ಬಾಹ್ಯಾಕಾಶ ದೇ ವಿಲ್ ಮೇಕ್ ದ ಫ್ಲೈ ಬೈ ಮಿಷನ್ಸ್ ಮೀನ್ಸ್ ಫ್ಲೈ ಬೈ ಅಂತ ಹೇಳ್ತಾರೆ ನೋಡ್ಕೊಡ್ರಿ ಅಂದ್ರೆ ಇಲ್ಲಿಂದ ಏನ್ ಮಾಡ್ತಾ ಗೊತ್ತ್ರಿ ಐ ವಾಂಟ್ ಟು ಸೆಂಡ್ ಸಿ ಇಲ್ಲಿಂದ ಏನ್ ಮಾಡ್ತಾ ಗೊತ್ತ್ರಿ ಒಂದು ವಸ್ತು ಕಳಿಸ್ತಾನ ಒಂದು ವಸ್ತು ಕಳಿಸ್ತಾನೆ ಈ ತರ ಸಣ್ಣ ವಸ್ತು ಕಳ್ತಾನ ಅಂತ ಕೊಡ್ರಿ ಇದೇನ್ ಮಾಡ್ತಾ ಗೊತ್ತ್ರಿ ಇಟ್ ವಿಲ್ ನಾಟ್ ಸ್ಟೇ ಸುಮ್ಮನೆ ಹೋಗಿ ಏನ್ ಮಾಡ್ತಾರೆ ಇಟ್ ಇಸ್ ಗೋಯಿಂಗ್ ಟು ಎಂಡ್ ಬಟ್ ಇಲ್ಲಿ ಹೋಗ್ತಿರ್ಬೇಕಾದ್ರೆ ಕಂಟಿನ್ಯೂಸ್ಲಿ ಏನ್ ಮಾಡ್ತೀವಿ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಇಮೇಜ್ ಪ್ಲೀಸ್ ರಿಮೆಂಬರ್ ಯಾವುದೇ ಅನ್ನೋನ್ ಪ್ಲೇಸ್ ನೋಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ತಾರೆ ಗೊತ್ತ್ರಿ ಫ್ಲೈ ಬೈ ಮಿಷನ್ಸ್ ಅಂತ ಕಳಿಸ್ತಾರೆ ಸರ್ ಫ್ಲೈ ಬೈ ಮಿಷನ್ಸ್ ಅಂದ್ರೆ ಏನ್ ಗೊತ್ತ್ರಿ ಆ ಗ್ರಹ ಅಥವಾ ಆ ವಸ್ತು ನನಗೆ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಕ್ಲೈಮೇಟ್ ಕಂಡೀಷನ್ ಅದು ಗುರುತ್ವಾಕ್ಷಣ ಬಲ ಗೊತ್ತಾದಾಗ ಅಲ್ಲ ನಾನು ಅಲ್ಲಿ ಕಕ್ಷೆಗೆ ಸುತ್ತಿಸ್ಬೋದಲ್ಲ ಅದಕ್ಕೆ ಏನ್ ಮಾಡ್ತಾರೆ ಗೊತ್ತ್ರಿ ಫ್ಲೈ ಬೈ ಮಿಷನ್ ಮೀನ್ಸ್ ಹೋಗ್ತಾ ಇರ್ಬೇಕಾದ್ರೆ ಬಾಯ್ ಅನ್ಕೊಂತ ಹೋಗೋದಕ್ಕೆ ಫ್ಲೈ ಬೈ ಮಿಷನ್ಸ್ ಅಂತ ಹೇಳ್ತಂದ್ರೆ ಸಿ ಇನ್ ದೀಸ್ ಕೈಂಡ್ ಆಫ್ ಪ್ರೊಜೆಕ್ಟ್ ವಿ ಆರ್ ಗೋಯಿಂಗ್ ಟು ಸೆಂಡ್ ಒನ್ ಹ್ಯೂಮನ್ ಮೇಡ್ ಆಬ್ಜೆಕ್ಟ್ ವಿತ್ ಜಸ್ಟ್ ಕ್ರಾಸಸ್ ದ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಆ ಪ್ಲಾನೆಟ್ ಅಥವಾ ಒಂದು ವಸ್ತುನ ಜಸ್ಟ್ ಪಾಸ್ ಮಾಡಿ ಹೋಗುತ್ತೀರಿ ಅದಕ್ಕೆ ನಾನು ಏನ್ ಮಾಡ್ತೇನೆ ಫಸ್ಟ್ ಟೈಮ್ ಏನ್ ಮಾಡೋದು ಗೊತ್ತೀರಿ ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕಂತ ಐ ಥಿಂಕ್ ಕಾಲೇಜ್ನೇ ಮಾಡ್ತಿದ್ರಲ್ರಿ ಕಾಲೇಜ್ನೇ ಏನ್ ಮಾಡೋದು ಹಳ್ಳ ಬಳ್ಳ ನಿಮ್ಮ ಕ್ಲಾಸ್ ಮುಂದೆ ಹಾಸಿ ಹೋಗೋದು ಕಿಟಕಿಯಲ್ಲಿ ನೋಡ್ಕೊಂಡು ಹೋಗೋದು ಡೈರೆಕ್ಟ್ಲಿ ದೇ ವಿಲ್ ನಾಟ್ ಡೂ ಡೈರೆಕ್ಟ್ಲಿ ಹಿಂಗೆ ನೋಡ್ಕೊಂಡು ಹೋಗಿರಂಗಿಲ್ಲ ಸ್ವಲ್ಪ ಹಿಂಗೆ ಓರೇಗಣ್ಣ ಹಿಂಗೆ ನೋಡ್ಕೊಂಡು ಹೋಗಿದ್ರು
ಹ್ಯಾವ್ ಯು ಡನ್ ಆರ್ ನಾಟ್? ನಾವಂತರು ಮಾಡಿದ್ರಿ ಈ ತರ ಎಲ್ಲ, ನಾವಂತರು ಮಾಡಿ ಆಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್ ಕ್ಲಾಸಿಗೆ ಹೋಗ್ಲಾರ ಸುಮ್ಮನೆ ಅತ್ತ ಇತ್ತ ಸಿ ಎಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಸುಮ್ಮನೆ ಹಾಕಿದ್ವಿ, ಸುಮ್ಮನೆ ನೋಡ್ಕೊಂತ ಹೋಗಿದ್ವಿ, ಹಿಂಗೋ ನೋಡ್ಕೊಂಡು ಹೋಗಿ ನಿಂತ್ರ ಮತ್ತೆ ಕ್ವಶನ್ ಕೇಳ್ತಾರ ಇದಕ್ ಬಂದಿದ್ದಪ್ಪ ದೋಸ್ತಿ ಅಂತೇಳಿ. ಅದಕ್ಕೆ ಜಸ್ಟ್ ನೋಡ್ಕೊಳ್ತಾ ಏನ್ ಮಾಡ್ತೀರಿ, ಅವ್ರ ಕ್ಲಾಸ್ ನಡ್ತಿರೋ ಸುಮ್ಮನೆ ಹಿಂಗ್ ನೋಡ್ಕೊಂತ ಹೋಗ್ಬಿಡ್ತಿದ್ದೀರಿ, ನೋಡ್ಕೊಂತ ಹೋಗ್ಬಿಡ್ತಿದ್ದೀರಿ. ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಹ್ಯಾವ್ ಡನ್. ನಾವಂಕರು ಮಾಡಿದ್ರಿ, ಐ ವಿಲ್ ಸೇ ಓಪನ್ಲಿ, ನಾವಂಕರು ಮಾಡಿದೀರಿ. ಅಂದ್ರೆ ಫ್ಲೈ ಬೈ ಮಿಷನ್ಸ್ ಆರ್ ದೋಸ್ ಮಿಷನ್ಸ್ ವಿತ್ ಜಸ್ಟ್ ಪಾಸಸ್ ಅರೌಂಡ್ ದಿ ಸಮ್ ಆಬ್ಜೆಕ್ಟ್, ಅಂದ್ರೆ ಆ ಟಾರ್ಗೆಟೆಡ್ ಆಬ್ಜೆಕ್ಟ್. ಎಸ್, ಮಾಡಿದ್ ಮಾಡ್ಕೊಂಡು ಹೋಗ್ಬೋರಿ, ಯಾಕಂದ್ರೆ ವಿ ಹ್ಯಾವ್ ಆರ್ಟಿಕಲ್ 19, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ನಾ ಯಾರಿಗೆ ಹರ್ಟ್ ಮಾಡಿಲ್ಲ, ನನ್ನ ಪಾಡಿಗೆ ನಾವು ಹೋಗ್ತಾ ಇದ್ರಿ, ನೀವು ನೀವು ಕಂಡ್ರಿ, ನಿಮ್ಮನ್ನ ನೋಡಿದೇವ್ರಿ. ಸಿ ಐ ವಾಸ್ ಜಸ್ಟ್ ಪಾಸಿಂಗ್, ಐ ಜಸ್ಟ್ ಪಾಸಿಂಗ್ ಪಾಸಿಂಗ್, ನೀವಿದ್ರಿ ನೋಡಿದೀನಿ. ಇಸ್ ಇಟ್ ನಾನು ನಿಂತ್ಕೊಂಡು ಏನಾರು ಮಾತಾಡಿದ್ರಿ? ಇಲ್ಲಲ್ಲ ಇಲ್ಲಲ್ಲ. ದಟ್ ಇಸ್ ಫ್ಲೈ ಬೈ ಮಿಷನ್ಸ್ ಆರ್ ದ ಫಸ್ಟ್ ಮಿಷನ್ಸ್ ಬೈ ಹ್ಯೂಮನ್ ಬೀಯಿಂಗ್ಸ್ ವೇ ದೇ ವಿಲ್ ಜಸ್ಟ್ ಪಾಸ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅಂಡ್ ಡ್ಯೂರಿಂಗ್ ದಟ್ ಟೈಮ್ ಕಂಟಿನ್ಯೂಸ್ಲಿ ದೇ ವಿಲ್ ಟೇಕ್ ದ ಇಮೇಜ್, ಕಂಟಿನ್ಯೂಸ್ಲಿ ದೇ ವಿಲ್ ಟೇಕ್ ದ ಇಮೇಜ್, ಕಂಟಿನ್ಯೂಸ್ ಏನ್ ಮಾಡ್ತಾರ ಇಮೇಜ್ ತಕ್ಕೊಂಡ್ ಹೋಗ್ತಾರ್ರಿ. ಸೋ ದಟ್ ಅಲ್ಲಿ ಸ್ವಲ್ಪ ಆದ್ರೆ ಗೊತ್ತಾದೇನ್ ನೋಡ್ರಿ, ನಾನು ನಿಮ್ ಕ್ಲಾಸ್ ರೂಮ್ ಅಂತ ಹೋಗ್ತಿರ್ಬೇಕಾರ ಸಡನ್ಲಿ ನಿಮ್ ನೋಡಿದೀನಿ. ನೆಕ್ಸ್ಟ್ ಏನ್ ಮಾಡ್ತಾನೆ ಗೊತ್ತಿರಿ? ನೆಕ್ಸ್ಟ್ ಏನ್ ಮಾಡ್ತಾನೆ ನಾನು? ನೆಕ್ಸ್ಟ್ ಏನ್ ಮಾಡ್ತಾನೆ? ಆದಷ್ಟು ನಿಮ್ ಕ್ಲಾಸ್ ರೂಮ್ ಒಳಗೆ ಬಂದು ಕುಂದ್ರಾಕ್ ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ ಟು ಕಮ್ ಫಾರ್ ಯುವರ್ ಕ್ಲಾಸ್. ಯಾವ ಕ್ಲಾಸ್ ಮಚ್ಚ ಇದು? ಎಲೆಕ್ಟಿವ್ ಕ್ಲಾಸ್ ಇದೆ, ಎಲೆಕ್ಟಿವ್ ಸಬ್ಜೆಕ್ಟ್ ಕ್ಲಾಸ್ ಇದೆ. ನಾವು ಹೋಗಿ ಕುಂದ್ರನ, ನಾವು ಹೋಗಿ ಕುಂದ್ರನ ಅಂತ ಹೇಳ್ತೀವಿ. ನಾವು ಹೋಗಿ ಕುಂದ್ರಂತ ಒಳಗೆ ಹೋಗಿ ಕುಂತಿರ್ತಾನೆ. ಫ್ಯಾಕಲ್ಟಿ ಬಂದು ಹೇಳ್ತಾರೆ, ದೋಸ್ತ್ ಯು ಆರ್ ನಾಟ್ ಬಿಲಾಂಗ್ಸ್ ಟು ಅವರ್ ಬ್ಯಾಚ್, ಗೋ ಔಟ್ ಅಂತ ಹೇಳ್ತಾರೆ. ನೀವು ಯಾರು? ನೀವು ನಮ್ಮ ಬ್ರಾಂಚ್ ನಲ್ಲ, ಹೊರಗೆ ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಫ್ಲೈ ಬೈ ಮಿಷನ್ಸ್ ಅಂದ್ರೆ ಜಸ್ಟ್ ಪಾಸಸ್ ರೀ. ಉದಾಹರಣೆಗೆ ಎಕ್ಸಾಂಪಲ್, ಯು ಕ್ಯಾನ್ ರೈಟ್ ಒನ್ ಎಕ್ಸಾಂಪಲ್. ಎಕ್ಸಾಂಪಲ್, ಪ್ಲೀಸ್ ರೈಟ್ ಎಕ್ಸಾಂಪಲ್. ಎಕ್ಸಾಂಪಲ್ ದಟ್ ಈಸ್ ಮರೈನರ್ 4 ಬೈ ನಾಸಾ. ನಾಸಾ ದಟ್ ಈಸ್ ಮಂಗಳ ಗ್ರಹಕ್ಕೆ, ಮಂಗಳ ಗ್ರಹಕ್ಕೆ 1964ರಲ್ಲಿ, 1964ಕ್ಕೆ ನಾಸಾ ಏನ್ ಮಾಡ್ತು ಗೊತ್ತ್ರಿ? ಫಸ್ಟ್ ಫ್ಲೈ ಬೈ ಮಿಷನ್ ಹತ್ರ ಇದೆ ಪಿ ಎಸ್ ಐ 535 ರೀ ಎಕ್ಸಾಮ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫಸ್ಟ್ ಪ್ರೊಜೆಕ್ಟ್ ಮುಖ್ಯ ಫಸ್ಟ್ ಪ್ರೊಜೆಕ್ಟ್ ಮಾರ್ಸ್ ಅಂತ ಕೇಳಿದ್ರಿ. ಓಕೆ, ಮರೈನರ್ 4 ಅನ್ನೋದು ನಾಸಾ ಏನ್ ಮಾಡಿದ್ರಿ? ಸುಮ್ಮನೆ ಒಂದು ಆಬ್ಜೆಕ್ಟ್ ನ ಮಂಗಳ ಸುತ್ತು ಹೋಗಿ ಕೈ ಬಿಟ್ರಿ ಅಂದ್ರೆ ಇಟ್ ಇಸ್ ಗೋಯಿಂಗ್ ಟು ಎಂಡ್ ಡ್ಯೂರಿಂಗ್ ದಟ್ ಇಟ್ ವಿಲ್ ಸೆಂಡ್ ದ ಸಿಗ್ನಲ್ಸ್ ರೈಟ್. ಇದು ಹೋಗ್ತಾ ಹೋಗ್ತಾ ಏನ್ ಮಾಡ್ತು ಗೊತ್ತ್ರಿ? ಇಟ್ ಇಸ್ ಗೋಯಿಂಗ್ ಟು ಗಿವ್ ಸಿಗ್ನಲ್ ಟು ಅರ್ತ್ ಸರ್ಫೇಸ್ ರೈಟ್. ಭೂಮಿಗೆ ಏನ್ ಮಾಡ್ತಾರೆ? ಸೆಟಲೈಟ್ ಅಂದ್ರೆ ಟ್ರಾನ್ಸ್ಮಿಟರ್ ಮುಖಾಂತರ ಸಿಗ್ನಲ್ ಕಳಿಸ್ತದೆ, ಏನೇನ್ ಕ್ಯಾಪ್ಚರ್ ಮಾಡ್ಕೊಂಡೈತಿ ಅಂತ ಕಳಿಸ್ತೈತ್ರಿ. ಅಂದ್ರೆ ಪ್ರಪಂಚದ ಅಂದ್ರೆ ಭೂಮಿಯ ಮೇಲತ ಮಾನವನ ಮೊಟ್ಟ ಮೊದಲ ಮಂಗಳನ ಯೋಜನೆ ಏನ್ ಗೊತ್ತಿರಿ? ಮರೈನರ್ 4 1964. ಇದು ಯಾವ ತರ ಯೋಜನೆ ಆಗೈತಿ? ಫ್ಲೈ ಬೈ ಮಿಷನ್ಸ್. ಅಂದ್ರೆ ಅದ್ರ ಉದ್ದೇಶ ಅಲ್ಲಿ ನಿಂತಿಲ್ಲ, ನಿಂತಿಲ್ಲ, ಸುಮ್ಮನೆ ನನ್ನ ಪಾಡಿಗೆ ನಾವು ಹೋಗಿದ್ದೇನೆ ಅಂತ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್ ನಾವು? ಅಪ್ ಟು ಹಿಯರ್? ಬಾರಿ ಇಂಟ್ರೆಸ್ಟಿಂಗ್ ಇದೆ, ಸ್ಪೇಸ್ ಎಕ್ಸ್ಪ್ಲೋರೇಷನ್ ಬಾರಿ ಇಂಟ್ರೆಸ್ಟ್ ಇದೆ. ಡೋಂಟ್ ಓಕೆ ಮಗ್ ಆಫ್ ದ ಡೆಫಿನೇಷನ್ಸ್. ಫ್ಲೈ ಬೈ ಅನ್ನೋದು ಡೆಫಿನೇಷನ್ ಬ್ಯಾಟ್ ಹೊಡಿ ಬಟ್ ಜಸ್ಟ್ ಏನ್ ಗೊತ್ತೀ? ಸುಮ್ಮನೆ ಅದ್ರ ಸುತ್ತಲೂ ಒಂದು ಪಾಸ್ ಮಾಡ್ತಾನೆ ಅಂಡ್ ಡ್ಯೂರಿಂಗ್ ದಟ್ ಓಕೆ ಡ್ಯೂರಿಂಗ್ ದಟ್ ಟೆನ್ ಯೂರ್ ಇಟ್ ಇಸ್ ಗೋಯಿಂಗ್ ಟು ಕಂಟಿನ್ಯೂಸ್ಲಿ ಕ್ಯಾಪ್ಚರ್ ದ ಫೋಟೋಸ್. ಈಗ ಬ್ಯಾಂಕ್ ರಾಬರಿ ಮಾಡೋ ಏನ್ ಮಾಡ್ತಾನೆ? ಫಸ್ಟ್ ಸುಮ್ಮನೆ ಬ್ಯಾಂಕ್ ಮುಂದೆ ಹಾಶ್ ಹೋಗ್ತಾನ, ಸುಮ್ಮನೆ ಕ್ಲೋಸ್ ಏನ್ರಿ, ನಿಂತ್ಕೊಂಡು ನೋಡಿದ ಆಬ್ವಿಯಸ್ಲಿ ವಾಚ್ಮನ್ ವಿಲ್ ಆಸ್ಕ್ ರೈಟ್. ವಾಚ್ಮನ್ ಕೇಳ್ತಾನೆ, ಯಾಕೆ ಸರ್ ಏನ್ ಬೇಕಾಗಿತ್ತು ಅಂತ ಕೇಳ್ತಾನಲ್ಲ, ಕೇಳ್ತಾನಲ್ಲ. ಸೊ ದಟ್ಸ್ ದಟ್ಸ್ ಫಸ್ಟ್ ಮಿಷನ್ಸ್ ಆರ್ ಫ್ಲೈ ಬೈ ಮಿಷನ್ಸ್. ಫ್ಲೈ ಬೈ ಮಿಷನ್ಸ್, ಫ್ಲೈ ಬೈ ಮಿಷನ್ಸ್. ಅಂಡ್ ಸೆಕೆಂಡ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಸೆಕೆಂಡ್ ಸ್ಟೆಪ್. ಓಕೆ, ಫಸ್ಟ್ ಫಸ್ಟ್ ಅಲ್ಲಿ ಬರ್ತೀನಿ, ಸೆಕೆಂಡ್ ಒನ್, ಸೆಕೆಂಡ್ ಒನ್. ಯಾಕಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಾಗ ಏನ್ ಮಾಡ್ತೀರಿ? ಚಂದ್ರಯಾನ 3 ಪ್ರೊಜೆಕ್ಟ್ ಇಸ್ ಅ ರೋವರ್ ಅಂಡ್ ಲ್ಯಾಂಡರ್ ಮಿಷನ್ ಅಂತಿರಲ್ಲ. ಚಂದ್ರಯಾನ್ 3 ಯೋಜನೆಯು ರೋವರ್, ಓಕೆ, ರೋವರ್ ಮತ್ತು ಲ್ಯಾಂಡರ್ ನ ಒಳಗೊಂಡಿತ್ತಂದಾಗ ಸಡನ್ಲಿ ರೋವರ್ ಮತ್ತು ಲ್ಯಾಂಡರ್ ಇಳಿಸೋಕ್ಕಿಂತ ಮುಂಚೆ ಇನಿಷಿಯಲ್ ಯಾವ ವಿಂಡೋ ಶಾಪಿಂಗ್, ಓಕೆ ವಿಂಡೋ ಶಾಪಿಂಗ್ ರೀ. ನಾವು ಸೆಕೆಂಡ್ ಏನ್ ಗೊತ್ತ, ಫ್ಲೈ ಬೈ ಮಿಷನ್ ಅಂದಾಗ ನಾವು ಐ ಕ್ಯಾನ್ ಸೇ ದಟ್ ಓಕೆ ಈ ಭಾಗದಲ್ಲಿ ದೊಡ್ಡದೊಂದು ಬೆಟ್ಟ ಇದೆ ಅಥವಾ ಏನೋ ಇದೆ, ಅಲ್ಲಿ ನಾವು ಏನಾದರೂ ಇಳಿಸಬೇಕು. ಬಟ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಪ್ರೆಸೆಂಟ್ ರೈಟ್. ಅದಕ್ಕೆ ಏನ್ ಮಾಡ್ತಾರೆ ಸೆಕೆಂಡ್ ಮಿಷನ್ ಅಂತಾರೆ? ಇಂಪ್ಯಾಕ್ಟ್ ಮಿಷನ್ಸ್. ಇಂಪ್ಯಾಕ್ಟ್ ಮಿಷನ್ಸ್ ಅಂದ್ರೆ ಓಕೆ ಏನ್ ಗೊತ್ತ್ರಿ? ಇಂಪ್ಯಾಕ್ಟ್ ಯೋಜನೆಗಳು ಅಂತ ಹೇಳ್ತಾರೆ. ಇಂಪ್ಯಾಕ್ಟ್ ಮಿಷನ್ಸ್, ಇಂಪ್ಯಾಕ್ಟ್ ಮಿಷನ್ಸ್ ಅಂತ ಹೇಳ್ತಾರೆ. ಇಂಪ್ಯಾಕ್ಟ್ ಮಿಷನ್ಸ್ ಅಂದಾಗ ಈಗ ನನಗೆ ಏನ್ ಗೊತ್ತ್ರಿ? ಈ ಭಾಗದ ಮಾತ್ರ ಗೊತ್ತಿದೆ. ಐ ಹ್ಯಾವ್ ನಾಟ್ ಗ್ಯಾದರ್ ದ ಇನ್ಫಾರ್ಮೇಶನ್ ಆಫ್ ಟೋಟಲ್ ಕೆ ಟೋಟಲ್ ಸೆಲೆಸ್ಟಿಯಲ್ ಬಾಡ್ರಿ. ಇಲ್ಲಿ ನಂದು ಹೋಗ್ತಿರ್ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ಮಾತ್ರ ಕಂಡಿದೆ. ಏನ್ ಮಾಡ್ತೀರಿ? ನೆಕ್ಸ್ಟ್ ಮಾಡ್ತೀರಿ ಅಲ್ಲಿಯ ಭೂಮಿಯ ಕೆ ಭೂಮಿಯ ಮಿಕ್ಸ್ಚರ್ಸ್ ನ ಅರ್ಥ ಮಾಡ್ಕೋಬೇಕಾದ್ರೆ ಇಫ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಸಾಯಿಲ್ ಕಂಪೋಸಿಷನ್ ಆಫ್ ದಿಸ್ ಏರಿಯಾ, ದಿಸ್ ಏರಿಯಾ, ಫಸ್ಟ್ ಏನ್ ಮಾಡ್ತೇನೆ ಗೊತ್ತಿರಿ? ನಾನು ಈ ನೋಡ್ರಿ ಇಲ್ಲಿ ಬಂದೈತೆ ಅಂತ ಕೊಡ್ರಿ. ಸಡನ್ಲಿ ಐ ಮುಂಚು ಮೇಕ್ ಇಫ್ ದಿಸ್ ಇಸ್ ದ ಆಬ್ಜೆಕ್ಟ್, ದಿಸ್ ದ ಆಬ್ಜೆಕ್ಟ್, ಈ ಭಾಗ ನನಗೆ ಫೋಟೋ ಐ ಆಮ್ ಗೋಂಟ್ ಟು ಟೇಕ್ ಹಿಯರ್. ಇಲ್ಲಿ ಮಾಡ್ತೇನೆ ಗೊತ್ತಿರಿ? ಐ ಆಮ್ ಗೋಂಟ್ ಟು ಇಂಪ್ಯಾಕ್ಟ್. ಇಂಪ್ಯಾಕ್ಟ್ ಅಂದ್ರೆ ನೋಡಿ ಸಡನ್ಲಿ ಬಂದು ಟಚ್ ಆಗದ್ರಿ. ಅದಕ್ಕೆ ನೀವು ಹೇಳ್ತಲ್ಲಿ ಕರೆಕ್ಟ್ ನಿಮ್ ಕ್ಲಾಸ್ ಬಿಡ್ತಿರ್ತೈತಿ, ನಾ ಹೋಗಿ ಪಟಕ್ಕಂತ ಸಡನ್ಲಿ ಏನ್ ಮಾಡ್ತೇನೆ ಗೊತ್ತಿರಿ? ಸುಮ್ಸುಮ್ನೆ ಏನ್ ಮಾಡ್ತೇನೆ ರೀ, ಏನ್ ಮಾಡ್ತೀವಿ, ಶೋಲ್ಡರ್ ಟಚ್ ಆಯ್ತು, ಅದು ಟಚ್ ಆತಂದ್ ಮಾಡ್ತೇವ್ರಿ. ಶೋಲ್ಡರ್ ಟಚ್ ಆದಾಗ ಅವ್ರು ರಿಯಾಕ್ಟ್ ಆಗಿ ಹೊಡಿತಾರು, ಸ್ಮೈಲ್ ಕೊಟ್ಟು ಹೋಗ್ತಾರ ನೋಡ್ಬೇಕಲ್ಲ ನಾ.
ಮುಯಿಸಲ್ ಮಾಡ್ತಿರ್ತಾರಲ್ರಿ, ಓಕೆ ಮುಯಿಸಲ್ ಮಾಡ್ತಾರಲ್ರಿ. ಇಂಪ್ಯಾಕ್ಟ್ ಅಂದ್ರೆ ಏನ್ ಗೊತ್ತಿರಿ, ಒಂದಕ್ಕೊಂದು ಡಿಕ್ಕಿ ಹೊಡಿಯೋದು ಅಂತ ಹೇಳ್ತಾರೆ, ಒಂದಕ್ಕೊಂದು ಡಿಕ್ಕಿ ಹೊಡೆದ. ಅದೇ ಬೆಸ್ಟ್ ಎಕ್ಸಾಂಪಲ್ ಆರೇ ಮೂವಿ ಇತ್ತಲ್ರಿ, ಆರೇ ಮೂವಿಲಿ ಏನ್ ಮಾಡ್ತಾರೆ, ಸ್ಕೇಟಿಂಗ್ ತೊಗೊಂಡು ಕಾಲ ಅಡ್ಡಾಕ್ತಿರ್ತಾನೆ ಅವರು, ಇಂಪ್ಯಾಕ್ಟ್ ಆಗ್ತಿರ್ತಾರಲ್ಲ. ಇಂಪ್ಯಾಕ್ಟ್ ಮಿಷನ್ಸ್ ಆರ್ ದೋಸ್ ಮಿಷನ್ಸ್ ವಿ ಆರ್ ಗೋಯಿಂಗ್ ಟು ಕೊಲೈಡ್ ಹ್ಯೂಮನ್ ಮೇಡ್ ಆಬ್ಜೆಕ್ಟ್ ಆನ್ ಎ ಸರ್ಟನ್ ಸೆಲೆಸ್ಟಿಯಲ್ ಬಾಡಿ. ಅಂದ್ರೆ ಮಾನವ ನಿರ್ಮಿತ ಒಂದು ವಸ್ತುವನ್ನು ಏನ್ ಮಾಡ್ತೀವಿ, ಆ ಭಾಗಕ್ಕೆ ಏನ್ ಮಾಡ್ತೀವಿ, ಕೊಲೈಡ್ ಮಾಡ್ತೀವಿ ಅಂದ್ರೆ ಬಡಿಸ್ತೇವ್ರಿ ಸರ್. ಬಡಿಸ್ದಾಗ ಏನಾದ್ರಿ ಇಲ್ಲಿ ಏನಾಗತ್ತೆ ಗೊತ್ತ್ರಿ, ಮಣ್ಣು ಮೀನ್ಸ್ ಸಾಯಿಲ್ ಏನಾಗತ್ತ್ರಿ, ಸಾಯಿಲ್ ಸರಿತೈತಲ್ಲ, ಸಟನ್ ಡಸ್ಟ್ ಪಾರ್ಟಿಕಲ್ ಬರ್ತಾವಲ್ಲ, ಡಸ್ಟ್ ಪಾರ್ಟಿಕಲ್ ಬರ್ತಾವಲ್ಲ, ಆ ಡಸ್ಟ್ ಪಾರ್ಟಿಕಲ್ ನ ಇಮೇಜ್ ಕ್ಯಾಪ್ಚರ್ ಮಾಡ್ಕೊಂಡು ದೋಸ್ ಪ್ರೋಬ್ ವಿಲ್ ಸೆಂಡ್ ಟು ದ ಅರ್ತ್. ಅಂದ್ರೆ ಆ ಇಮೇಜ್ ನ ಏನ್ ಮಾಡ್ತು ಗೊತ್ತ್ರಿ, ಆ ಡಸ್ಟ್ ಧೂಳಿನ ಕಣಗಳನ್ನು ಮತ್ತು ಮಣ್ಣನ್ನು ಕ್ಯಾಪ್ಚರ್ ಆಗುತ್ತಲ್ಲ, ಅದನ್ನ ಯಾರು ಕಳಿಸ್ತಾರೆ, ಭೂಮಿ ಮೇಲೆ ಕಳಿಸ್ತಾರೆ. ಅವಾಗ ಏನಾಗುತ್ತೆ ನಮಗೆ, ದೆನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸಾಯಿಲ್ ಕಾಂಪೋಸಿಷನ್. ಅಂದ್ರೆ ಅಲ್ಲಿ ಮಣ್ಣು ಹೇಗಿದೆ, ಮಣ್ಣು ಯಾವ ತರ ಇದೆ ಮತ್ತು ವಾತಾವರಣ ಯಾವ ತರ ಇದೆ ಅಧ್ಯಯನ ಮಾಡ್ಬೋದಲ್ಲ, ಅದಕ್ಕೆ ಇಂಪ್ಯಾಕ್ಟ್ ಮಿಷನ್ ಅಂತ ಹೇಳ್ತಾರೆ. ಅವರು ನೋಡ್ರಿ, ನೀವು ಸುಮ್ಮನೆ ಹಿಂಗ್ ಸೊಡ್ರು ಬಡದೋದು ಅಂತ ಕೊಡ್ರಿ, ತಿರುಗಿ ಒಂದು ಕಪಾಳ ಕೊಡೋದ್ರಿಂದ ಏ ಪಂಗ ನಗಿಲ್ ಏನಕ್ಕ, ಓಕೆ ಇವ್ರ ಜೊತೆ ಪಂಗ ತಗೊಳೋದು ಬೇಡಪ್ಪ, ಸುಮ್ಮನೆ ಹೋಗ್ಬಿಡನ ಅಂತ ಹೇಳ್ತಾರೆ. ಅವ್ರು ಸ್ಮೈಲ್ ಕೊಟ್ರು ಸಾಕು, ಅವಾಗ ಏನಾಗತ್ತೀ, ಸ್ಮೈಲ್ ಕೊಟ್ರೆ ಏನ್ ಮಾಡ್ತೀರಿ ನೀವು, ಇಲ್ಲಿ ಮಚ್ಚ ನನಗೆ ನೀನು ಸ್ಮೈಲ್ ಕೊಟ್ರ ಅಂದ್ರ ಏನೋ ಸಮಥಿಂಗ್ ಸಮಥಿಂಗ್ ಐತಿ ಅಂತ ಏನ್ ಮಾಡ್ತಾನೆ, ದಿನಾ ಒಮ್ಮೆ ಬರೋದು ಮಾಡಕ್ ಸ್ಟಾರ್ಟ್ ಮಾಡ್ ಎವ್ರಿ ಡೇ ಐ ವಿಲ್ ಕೀಪ್ ಆನ್ ಕಮಿಂಗ್ ಟು ದ್ಯಾಟ್ ಕ್ಲಾಸ್ ರೂಮ್ ರೈಟ್. ಅಂದ್ರೆ ಅವ್ರು ಸ್ಮೈಲ್ ಕೊಟ್ರೆ ಏನ್ ಮಾಡ್ತಾನೆ ಗೊತ್ತ್ರಿ, ಇಮಿಡಿಯೇಟ್ ನಾನು ಓಕೆ ಮೇ ಬಿ ಶಿ ಇಸ್ ಆಲ್ಸೋ ಇಂಟ್ರೆಸ್ಟೆಡ್ ಅವ್ರ ಹಿ ಇಸ್ ವೈಸ್ ವರ್ಸ್ ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಫೆಮಿನಿಸ್ಟ್. ಉಲ್ಟಾನೆ ಆಗ್ಬೋದು, ಹಾ ಉಲ್ಟಾನೆ ಆಗ್ಬೋದ್ರಿ, ಯಾಕಂದ್ರೆ ಆಸ್ ಪರ್ ದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ಫಿಫ್ತ್ ರಿಪೋರ್ಟ್ ದಟ್ ಇಸ್ 2021, ಭಾರತದಲ್ಲಿ ನೋಡ್ರಿ 1020 ಮಹಿಳೆಯರಿಗೆ 1020 1020 ಮಹಿಳೆಯರಿಗೆ 1000 ಪುರುಷರು ಅಂದಾಗ ವುಮೆನ್ಸ್ ಆರ್ ಮೋರ್. ಪುರುಷರು ಕಡಿಮೆ ಇದ್ರೆ ಅಂದ್ರೆ ಉಲ್ಟಾನ ಆಗ್ಬೋದಲ್ಲ ರೀ. ಗವರ್ಮೆಂಟ್ ಡೇಟಾ, ಐ ಆಮ್ ನಾಟ್ ಮೇಕಿಂಗ್ ಮೈ ಓನ್ ಡೇಟಾ, ನನ್ನ ಡೇಟಾ ಹೇಳ್ತಾನೆ, ಸರ್ಕಾರನೇ ಹೇಳ್ತಿಲ್ಲಿ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫಿಫ್ತ್ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಪ್ರಸ್ತುತವಾಗಿ ಪುರುಷರಿಗಿಂತ ಮಹಿಳೆಯರು ಜಾಸ್ತಿ ಅಂದ್ರೆ ಉಲ್ಟಾನ ಆಗ್ಬೋದಲ್ಲ. ಈ ನೋಡ್ರಿ, ಆ ಹುಡುಗ ಏನಪ್ಪ ಸ್ಮೈಲ್ ಕೊಟ್ಟನಂದ್ರೆ ಏನ್ ಮಾಡ್ತೀನಿ, ನೀವು ಡೈಲಿ ಆ ಕ್ಲಾಸ್ ಮಾತ್ರ ಬರಕ್ ಸ್ಟಾರ್ಟ್ ಮಾಡ್ತೀರಿ. ರಿಪೀಟ್ ಸೆಕೆಂಡ್ ಒನ್ಸ್ ಅಗೇನ್, ಓಕೆ ಸೆಕೆಂಡ್ ಏನಿಲ್ಲ ರೀ, ಇಫ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಎನಿ ಆಬ್ಜೆಕ್ಟ್ ಅಂದಾಗ ಐ ಹಾವ್ ಮಾರ್ಕ್, ಓಕೆ ಐ ಹಾವ್ ಟಾರ್ಗೆಟೆಡ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್, ನನಗೆ ಇಲ್ಲಿ ವಾತಾವರಣದ ಸಿಕ್ಕದಿವಿ, ಬಟ್ ಇಲ್ಲಿ ಸಾಯಿಲ್ ಕಂಪೋಸಿಷನ್ ಏನಾಗೈತೆ ಗೊತ್ತಾಗಲ್ಲ. ಸೊ ದಟ್ಸ್ ವಾಟ್ ವಾಟ್ ಐ ವಿಲ್ ಡೂ, ಐ ಆಮ್ ಗೋಯಿಂಗ್ ಟು ಕೊಲೈಡ್ ಒನ್ ಆಬ್ಜೆಕ್ಟ್, ಯಾವುದೋ ಒಂದು ವಸ್ತು ಅದಕ್ಕೆ ಬಡಿಸ್ತೇನೆ. ಬಡಿಸ್ದಾಗ ಏನಂತ ಗೊತ್ತ್ರಿ, ಸಿ ಈ ಪ್ರಾಜೆಕ್ಟ್ ಉದ್ದೇಶ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಡಸ್ಟ್ ಆಸ್ ವೆಲ್ ಆಸ್ ಸಾಯಿಲ್ ಕಂಪೋಸಿಷನ್. ಸೊ ಅವಾಗ ಏನಾಗತ್ತೆ ಗೊತ್ತ್ರಿ, ನನಗೆ ಅಲ್ಲಿ ಮಾಹಿತಿ ಸಿಗ್ತದ್ರಿ. ಉದಾಹರಣೆಗೆ ಎಕ್ಸಾಂಪಲ್ ಐ ವಿಲ್ ರೈಟ್ ಇನ್ ಅನದರ್ ಕಲರ್ ಎಕ್ಸಾಂಪಲ್, ಪ್ಲೀಸ್ ರಿಮೆಂಬರ್ ಸಮ್. ಇಂಡಿಯಾಸ್ ಫಸ್ಟ್ ಮೂನ್ ಮಿಷನ್ ಕೇಳಬಹುದ್ರಿ. ಅಂದ್ರೆ ಇಂಡಿಯಾಸ್ ಫಸ್ಟ್ ಮೂನ್ ಮಿಷನ್ ಅಂದ್ರೆ ಭಾರತದ ಮೊಟ್ಟ ಮೊದಲ ಚಂದ್ರನ ಯೋಜನೆ. ಚಂದ್ರನ ಯೋಜನೆ ಅಂದ್ರೆ ದಟ್ ಇಸ್ ಚಂದ್ರಯಾನ್ 1, ದಟ್ ಇಸ್ 2008. ಇಟ್ ವಾಸ್ ಇಂಪ್ಯಾಕ್ಟ್ ಮಿಷನ್ ರೀ, ಅಂದ್ರೆ ಇಟ್ ವಾಸ್ ಇಂಪ್ಯಾಕ್ಟ್ ಯೋಜನೆ ಅಂತ ಹೇಳಿದ್ರೆ ನಾವು ಏನ್ ಮಾಡಿ ಗೊತ್ತ್ರಿ, ನಮ್ಮ ಒಂದು ಉಪಗ್ರಹವನ್ನು ಚಂದ್ರನ ಚಂದ್ರನ ದಕ್ಷಿಣ ಭಾಗಕ್ಕೆ ಹೋಗಿ ಬಡಿಸಿದ್ರಿ. ಅಲ್ಲಿ ಬಡಿಸ್ದಾಗ ಏನ್ ಬಂತು ಗೊತ್ತ್ರಿ, ಅಲ್ಲಿ ಏನ ಡಸ್ಟ್ ಪಾರ್ಟಿಕಲ್ ಬಂತಲ್ಲ, ಆ ಡಸ್ಟ್ ಪಾರ್ಟಿಕಲ್ ಹೆಂಗಿತ್ತು ಗೊತ್ತ್ರಿ, ಮಂಜು ಗಡ್ಡೆದಾಗಿದೆ. ದಟ್ಸ್ ವೈ ವಿತ್ ದಿಸ್ ಪ್ರೊಜೆಕ್ಟ್ ಇಂಡಿಯಾ ಬಿಕಮ್ ದ ಫಸ್ಟ್ ಎವರ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಡಿಟೆಕ್ಟ್ ವಾಟರ್ ಡ್ರಾಪ್ಲೆಟ್ಸ್ ಅನ್ನ ದ ಔಟರ್ ಡ್ರಾಪ್ಲೆಟ್ಸ್ ಅನ್ನ ಮೂನ್ ಸರ್ಫ್, ದಟ್ ಇಸ್ ಸೌತ್ ಪೋಲ್ ರೀ. ಬೇಕಾದ್ರೆ ಇಲ್ಲಿ ಒಂದು ಪಾಯಿಂಟ್ ಬರ್ಕೊಡ್ರಿ, ಈ ಯೋಜನೆಯಿಂದ ಯು ಕ್ಯಾನ್ ರೈಟ್ ಒನ್ ಪಾಯಿಂಟ್ ಸ್ಲೋಲಿ. ಈ ಯೋಜನೆಯಿಂದ ಚಂದ್ರನ ಮೇಲೆ ನೀರಿನ ಅವಶೇಷಗಳನ್ನು ಕಂಡುಹಿಡಿದ ಈ ಯೋಜನೆಯಿಂದ ಚಂದ್ರನ ಮೇಲೆ ನೀರಿನ ಅವಶೇಷಗಳನ್ನು ಕಂಡುಹಿಡಿದ ಮೊಟ್ಟ ಮೊದಲ ದೇಶ ಭಾರತವಾಯಿತು ರೀ. ವಿತ್ ದಿಸ್ ಪ್ರೊಜೆಕ್ಟ್ ಇಂಡಿಯಾ ಬಿಕಮ್ಸ್ ಫಸ್ಟ್ ಎವರ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಡಿಟೆಕ್ಟ್ ವಾಟರ್ ಡ್ರಾಪ್ಲೆಟ್ಸ್ ಆನ್ ಎ ಮೂನ್ ಸರ್ಫೇಸ್ ರೀ. ಅದರಲ್ಲಿ ಸೌತ್ ಪೋಲ್ ರೀ. ಅದಕ್ಕೆ ಎಲ್ಲರೂ ಸೌತ್ ಪೋಲ್ಗೆ ಉಂಟಾರ. ಡೋಂಟ್ ವರಿ, ಚಂದ್ರನ ನಾವು ಯಾಕೆ ಹಿಂಭಾಗ ನೋಡೋಕ್ಕಾಗಲ್ಲ, ಬಿಕಾಸ್ ರೀಸೆಂಟ್ಲಿ ಸಿಟಿ ಎಕ್ಸಾಮ್ ಕೇಳಿದ್ನಲ್ರಿ, ವೈ ವಿ ಆರ್ ನಾಟ್ ಏಬಲ್ ಟು ಸಿ ದ ಪಾರ್ ಸೈಡ್ ಆಫ್ ದ ಮೂನ್. ಅಂದ್ರೆ ಯಾಕೆ ನಾವು ಚಂದ್ರನ ಹಿಂಭಾಗವನ್ನು ನೋಡ್ಲಿಕ್ಕೆ ಆಗಲ್ಲ ಭೂಮಿಯಿಂದ ಅಂತ ಹೇಳಿದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಮೂನ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಇನ್ ದ ಸೇಮ್ ಅನ್ನರ್ ದಟ್ ಈಸ್ ಇಟ್ ಬೈ ದಿಸ್ ಇಂಡಿಯಾ ಬಿಕಮ್ ದ ಫಸ್ಟ್ ಅವರ್ ಕಂಟ್ರಿ ಟು ಡಿಟೆಕ್ಟ್ ವಾಟರ್ ಡ್ರಾಪ್ಲೆಟ್ಸ್. ಇಸ್ ಇಟ್ ಕ್ಲಿಯರ್ ಅಪ್ ಟು ಹಿಯರ್? ಇಲ್ಲಿ ತನ ಓಕೆನಾ?
ನಿಮಗೆ ಪ್ರೊಜೆಕ್ಟ್ ಕೊಟ್ಟು ಅದರ ಸರಿಯಾದ ಅಥವಾ ತಪ್ಪಾದ ಹೇಳಿಕೆ ಕೇಳ್ಬೋದ್ರಿ. ಅದಕ್ಕೆ ನಾನು ಎಕ್ಸ್ಪ್ಲೇನಿಂಗ್ ಓಕೆ. ಇವೆಲ್ಲ ನಿಮ್ ಬುಕ್ಸ್ ಅಲ್ಲಿ ಸಿಗಲ್ಲ, ದೀಸ್ ಥಿಂಗ್ಸ್ ಆರ್ ನಾಟ್ ಮೆನ್ಷನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಟೆಕ್ಸ್ಟ್ ಬುಕ್ ಯಾವುದೇ ಆಥರ್ ಬುಕ್ ಅಲ್ಲಿ ಸಿಗಲ್ಲ. ನನಗೆ ನಾನು ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರೆ ಹಿಂಗಂದ್ರೆ ನಾ ಸರ್ಚ್ ಮಾಡ್ಬೇಕಾದ್ರೆ ಚಂದ್ರಯಾನ್ 1 ಇಸ್ ಅ ಇಂಪ್ಯಾಕ್ಟ್ ಮಿಷನ್ ಹಂಗಂದ್ರೆ ಏನು ಈ ತರ ಚೆಕ್ ಮಾಡ್ರಿ. ನಾವು ಈಗೇನ್ ಗೊತ್ತದ್ರಿ, ಈ ಭಾಗ ಗೊತ್ತಾತ್ ನನಗೆ, ಈ ಭಾಗದಲ್ಲಿ ಏನು ಗೊತ್ತ್ರಿ ವಾತಾವರಣ ಗೊತ್ತಾಯ್ತು ಮತ್ತು ಅಲ್ಲಿ ಸಾಯಿಲ್ ಕಂಪೋಸಿಷನ್ ಗೊತ್ತಾ. ನಾವು ಇವಾಗ ಏನ್ ಮಾಡ್ತಾನ, ಇಲ್ಲಪ್ಪ ಅದನ್ನ ಕಂಟಿನ್ಯೂ ಅನ್ನ ನೋಡಬೇಕು. ಇವಾಗ ನಾವು ಹೋಗಿ ಒಂದು ಡಿಕ್ಕಿ ಹೊಡೆದಾಗ ಸಡನ್ಲಿ ಸಿ ಸ್ಮೈಲ್ ಆರ್ ಹಿ ಸ್ಮೈಲ್ ಸ್ಮೈಲ್ ಮಾಡಿದಾಗ ನಾನು ಏನಂತಾನೆ, ನಮ್ಮ ದೋಸ್ತಾನೆ ಮಚಾನ ನೋಡಿ ನಕ್ಕಳೇಕಿ ಶಿ ವಾಸ್ ಸ್ಮೈಲಿಂಗ್. ಅವಾಗ ನನ್ನ ಫ್ರೆಂಡ್ ಏನಂತಾನ, ಏನೋ ನಿನ್ ಮ್ಯಾಗ ಇಂಟ್ರೆಸ್ಟ್ ಇರ್ಬೇಕು ಮಚ್ಚ, ನಡಿ ನಾಳೆನೂ ಹೋಗ ನಡಿ. ಯಾವ ಟೈಮ್ ಕ್ಲಾಸ್ ಬರ್ತೈತಿ? ಓಕೆ 12 ಗಂಟೆ ಕ್ಲಾಸ್ ಬರ್ತದೆ. ಡೈಲಿ ಏನ್ ಮಾಡ್ತಾನೆ, 12 ಗಂಟೆಗೆ ಅದ ಕ್ಲಾಸ್ ಮುಂದ್ ಬರಕ್ ಸ್ಟಾರ್ಟ್ ಮಾಡ್ತಾನೆ. ಇಫ್ ಶಿ ಆಲ್ಸೋ ಸ್ಟಾರ್ಟ್ ರಿಪ್ಲೈಯಿಂಗ್ ಡೈಲಿ ಡೈಲಿ ಏನ್ ಮಾಡ್ತಾನೆ, 12 ಗಂಟೆಗೆ ಅಲ್ಲೇ ಬರ್ತಾನಲ್ಲ, ಅಲ್ಲೇ ಬರ್ತಾನೆ. ದಟ್ಸ್ ವೈ ದ ಥರ್ಡ್ ಮಿಷನ್, ಥರ್ಡ್ ಮಿಷನ್, ದಟ್ಸ್ ವೈ ಥರ್ಡ್ ಮಿಷನ್, ದಟ್ಸ್ ವೈ ಥರ್ಡ್ ಮಿಷನ್. ಸಿ ಸೈನ್ಸ್ ಇಸ್ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಇಟ್ಸ್ ಆಲ್ ಕ್ಯೂರಿಯಾಸಿಟಿ ರೀ. ಅಂದ್ರೆ ಎಂಜಾಯ್ ಮಾಡ್ಕೊಂಡ್ ಕಲೀರಿ ಅಂತ ಹೇಳ್ತಾನೆ. ಐ ಆಮ್ ನಾಟ್ ಫೋರ್ಸ್ ಮಾಡ್ಬೇಡ್ರಿ ನಿಮ್ ಮೈಂಡ್ ನ, ಎಂಜಾಯ್ ಮಾಡ್ಕೊಂಡ್ ಕಲೀರಿ ಅಂದ್ರೆ. ನಾವು ಇವಾಗ ಏನ್ ಗೊತ್ತಾಯ್ತು ನನಗೆ, ಈ ಭಾಗ ಹೇಗಿದೆ, ಈ ಭಾಗದಲ್ಲಿ ಸಾಯಿಲ್ ಕಂಪೋಸಿಷನ್ ಗೊತ್ತಾಯ್ತಾನ? ಇಲ್ಲ ಸರ್, ಅದ್ರ ಜೊತೆ ಇರ್ತೀನಿ ನಾನು ಡೈಲಿ, ಅವ್ರನ್ನ ಡೈಲಿ ಅದೇ ಟೈಮ್ ಭೇಟಿ ಆಗುತ್ತೆ, ವೆದರ್ ಶೀ ಇಸ್ ಇಂಟ್ರೆಸ್ಟ್ ಆರ್ ಹೀಸ್ ಇಂಟ್ರೆಸ್ಟ್ ಆರ್ ನಾಟ್ ಗೊತ್ತಾಗುತ್ತಲ್ಲ. ಅದಕ್ಕೆ ಥರ್ಡ್ ಮಿಷನ್ಸ್ ಮಾಡ್ತಾರೆ. ಅದಕ್ಕೆ ಥರ್ಡ್ ಮಿಷನ್ಸ್ ಅಂದ್ರೆ ಏನ್ರಿ, ಆರ್ಬಿಟರಿ ಮಿಷನ್ಸ್, ಆರ್ಬಿಟರಿ ಮಿಷನ್ಸ್, ಆರ್ಬಿಟರಿ ಮಿಷನ್ಸ್. ಆರ್ಬಿಟರಿ ಮಿಷನ್ ಅಂದ್ರೆ ಏನ್ರಿ, ಕಕ್ಷೆಯ ಯೋಜನೆಗಳು ರೀ, ಕಕ್ಷೆಯ ಯೋಜನೆಗಳು ಅಂತ ಹೇಳ್ತಾರೆ. ಕಕ್ಷೆಯ ಯೋಜನೆ ಅಂದಾಗ ಇವಾಗ ಬರೀ 1 ಟೈಮ್ ಡಿಕ್ಕಿ ಹೊಡೆದ ಕಶಿವ ಸ್ಮೈಲಿಂಗ್, ಅಲ್ಲಿ ನನಗೆ ಏನೋ ಒಂದು ಮಾಹಿತಿ ಸಿಕ್ತು, ಓಕೆ ಸಿ ಇಸ್ ಇಂಟ್ರೆಸ್ಟೆಡ್ ಆರ್ ನಾಟ್. ಅದಕ್ಕೆ ಏನ್ ಮಾಡ್ತಾನೆ ಗೊತ್ತ್ರಿ, ನನ್ನ ಒಂದು ಓಕೆ ನನ್ನ ಒಂದು ಓಕೆ ಐ ವಿಲ್ ಟೇಕ್ ದಿಸ್ ಒನ್ XYZ, ಇಲ್ಲಿ ಈ ಪೋರ್ಷನ್ ಗೊತ್ತಾಯ್ತು ನನಗೆ, ಎವ್ರಿಥಿಂಗ್ ನೋಡ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಗೊತ್ತಿ, ನಾನು ಮಾನವ ನಿರ್ಮಿತ ಒಂದು ಆಬ್ಜೆಕ್ಟ್ ಏನ್ ಮಾಡ್ತಾನೆ, ಒಂದು ಆಬ್ಜೆಕ್ಟ್ ಅನ್ನ ಆ ಆಬ್ಜೆಕ್ಟ್ ನ ಕಕ್ಷೆಯಲ್ಲಿ ಇಡ್ತಾನೆ ರೀ. ಕಕ್ಷೆಯಲ್ಲಿ ಅಂದಾಗ ಎವ್ರಿ ಟೈಮ್ ಇಟ್ಸ್ ವಿಲ್ ಸ್ಟಾರ್ಟ್ ರಿವಾಲ್ವಿಂಗ್ ಅರೌಂಡ್ ಆರ್ ರೋಟೇಟಿಂಗ್, ಸಾರಿ ರಿವಾಲ್ವಿಂಗ್ ಅರೌಂಡ್ ದಟ್ XYZ ಸೆಲೆಸ್ಟಿಯಲ್ ಬಾಡಿ. ಅಂದ್ರೆ ನಾನು ಮಾಡ್ತೀನಿ, ಬೆಳಿಗ್ಗೆ ಬೆಳಿಗ್ಗೆ ಏನ್ ಮಾಡ್ತಾನೆ ಗೊತ್ತ್ರಿ, 12 ಗಂಟೆ ಕ್ಲಾಸ್ ಹೋಗೋದು, ಕ್ಲಾಸ್ ಬಿಟ್ಟ ಮೇಲೆ ಅವರು ಹಾಸ್ಟೆಲ್ಗೆ ಹೋಗ್ತಾರೋ ಪಿ ಜಿಗೆ ಹೋಗ್ತಾರೋ ಇಲ್ಲಿ ಫಿಲ್ಮ್ ಹೋಗ್ತಾರೋ ಅಲ್ಲಿ ಹಿಂದಿಂದ ಹೋಗೋದು, ಡೈರೆಕ್ಟ್ ಆಗಿ ಹೋಗಿ ಮಾತಾಡೋ ಧೈರ್ಯ ಇಲ್ಲ ಇನ್ನು. ಡೈರೆಕ್ಟ್ಲಿ ಐ ಹ್ಯಾವ್ ನಾಟ್ ಕಾಂಟ್ಯಾಕ್ಟ್, ಬಟ್ ಜಸ್ಟ್ ಓಕೆ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಇಂದ ಅವ್ರನ್ನ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಅಬ್ಸರ್ವ್ ದಟ್ ಪರ್ಟಿಕ್ಯುಲರ್ ಗರ್ಲ್ ಆರ್ ಬಾಯ್ ವಿತ್ ಸಮ್ ಡಿಸ್ಟೆನ್ಸ್. ಅವ್ರು ಎಲ್ಲೆಲ್ಲಿ ಹೋಗ್ತಾರ ನಾ ಅಲ್ಲಿ ಬರ್ತೇನೆ, ಮುಂದೆ ಮುಂದೆ ನೀವು ಹೋದಾಗ ಹಿಂದೆ ಹಿಂದೆ ನಾ ಬರುವೆ ಅಂತ ಇರ್ತಿರಲ್ಲ. ಬಟ್ ಐ ಆಮ್ ನಾಟ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟಿಂಗ್, ನಾನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಅಂದ್ರೆ ನಿಮ್ಮನ್ನು ಸಂಪೂರ್ಣವಾಗಿ 24/7 ನಾನು ಮಾಡ್ತೀನಿ, ಸ್ವಲ್ಪ ದೂರ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತೇನೆ. ಅದಕ್ಕೆ ಏನಂತಾರೆ, ಆರ್ಬಿಟ್ರಿ ಮಿಷನ್ಸ್. ಆರ್ಬಿಟ್ರಿ ಮಿಷನ್ಸ್, ಆರ್ಬಿಟ್ರಿ ಮಿಷನ್ಸ್ ಆರ್ ದೋಸ್ ಮಿಷನ್ ವಿಚ್ ಇನ್ ವಿಚ್ ಹ್ಯೂಮನ್ ಮೇಡ್ ಆಬ್ಜೆಕ್ಟ್ ಕ್ಯಾಪ್ಟಿನ ಆರ್ಬಿಟ್ ಆಫ್ ಎ ಸರ್ಟನ್ ಆಬ್ಜೆಕ್ಟ್ ರೀ. ಅಂದ್ರೆ ಆರ್ಬಿಟ್ ಆಫ್ ಎ ಸರ್ಟನ್ ಆಬ್ಜೆಕ್ಟ್, ಐ ವಿಲ್ ಟೇಕ್ ಎಕ್ಸಾಂಪಲ್ ಆರ್ಬಿಟ್ರಿ ಮಿಷನ್ ಆನ್ ಮಾರ್ಸ್. ಅಂದ್ರೆ ಮಂಗಳನ ಕಕ್ಷೆಯಲ್ಲಿ ನಮ್ಮ ಒಂದು ವಸ್ತು ನಿರೀಕ್ಷೆ ಏನ್ ಮಾಡ್ತಾನೆ, ಸಂಪೂರ್ಣವಾಗಿ ಅದನ್ನ ದೂರದಿಂದ ಅಬ್ಸರ್ವ್ ಮಾಡಕ್ ಹೇಳ್ತಾನೆ ರೀ. ಇಸ್ ಇಟ್ ಕ್ಲಿಯರ್ ನೌ? ಎಕ್ಸಾಂಪಲ್ ದಟ್ ಇಸ್ ಚಂದ್ರಯಾನ 2. ಆಕ್ಷನ್ ನೋಡ್ಕೊಡಿ, ಇದೇನೈತ್ರಿ, ಆರ್ಬಿಟ್ ಪ್ಲಸ್ ಲ್ಯಾಂಡರ್ ಪ್ಲಸ್ ರೋವರ್ ಇತ್ತು, ಆದ್ರೆ ಇವೆರಡು ಫೇಲ್ ಆದ್ವಲ್ಲ. ಬಟ್ ಆರ್ಬಿಟರ್ ಬೇಕಾದ್ರೆ ನೋಡ್ರಿ, ಚಂದ್ರಯಾನ 2 ನಾವು 900 something crore ಖರ್ಚು ಮಾಡಿದ್ರೆ, ಚಂದ್ರಯಾನ 3 ಏನ್ ಮಾಡಿದ್ರು ನಾವು, ಚಂದ್ರಯಾನ 2 900 ಚಿಲ್ಲರ್ ಕೋಟಿ ಖರ್ಚು ಮಾಡಿದ್ರೆ, ಚಂದ್ರಯಾನ 3 ಬರೀ 617 crore. ಯಾಕಂದ್ರೆ ಆಲ್ರೆಡಿ ಚಂದ್ರಯಾನ 2 ಏನ್ ಕಳಿಸಿದ್ವಲ್ಲ ನಾವು, ಆರ್ಬಿಟ್ ಇತ್ತಲ್ರಿ, ಇದು ಇನ್ನೂ ಇನ್ನೂ ಕೆಲಸ ಮಾಡ್ತಾ ಇದೆ. ಅಂದ್ರೆ ಚಂದ್ರನ ಕಕ್ಷೆಯಲ್ಲಿ ಇದ್ಕೊಂಡು ಇನ್ನೂ ಅದು ಅಬ್ಸರ್ವ್ ಮಾಡ್ತಾ ಇದೆ. ಸೊ ಹೀಗಾಗಿ ಚಂದ್ರಯಾನ 2 ಬೇಕಾದ್ರೆ, ಯಾಕಂದ್ರೆ ಹಾಫ್ ಸಕ್ಸಸ್ ಹಾಫ್ ಫೇಲ್ಯೂರ್ ಅಂದ್ರೆ ಪಾರ್ಷಿಯಲ್ ಸಕ್ಸಸ್ ಅಂತ ಹೇಳ್ತಾರೆ. ಪಾರ್ಷಿಯಲ್ ಅಂದ್ರೆ ನಮ್ಮ ಕಕ್ಷೆಯಲ್ಲಿರುವ ಉಪಗ್ರಹ ಸರಿಯಾಗಿ ರೀಚ್ ಆಗಿದ್ರಿ, ಬಟ್ ಲ್ಯಾಂಡರ್ ಹೋಗಿ ರೀಚ್ ಆಗಿಲ್ಲ ಅಂತ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್ ಅಲ್ರಿ? ನಾನು ನಿಮ್ನ ಡೈಲಿ ಬಂದು ಅಬ್ಸರ್ವ್ ಮಾಡತ್ತೀನಿ, ನೀವು ರಿಯಾಕ್ಟ್ ಮಾಡತ್ತೀರಿ, ಬಟ್ ಡೈರೆಕ್ಟ್ಲಿ ನೀವು ಮಾತಾಡಿಲ್ಲ ನಾನು ಮಾತಾಡಲ್ಲ. ನೀವು ಫಿಲ್ಮ್ ಹೋದ್ರೆ ಫಿಲ್ಮ್ ಹತ್ರ ಬರ್ತೇನೆ, ನೀವು ಯಾವ ಕ್ಲಾಸ್ ಮಾತ್ರ ಬರ್ತೇನೆ, ಬಟ್ ಐ ಆಮ್ ನಾಟ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟೆಡ್. ದಟ್ ಈಸ್ ಆರ್ಬಿಟ್ರಿ ಮಿಷನ್. ಯಾಕಂದ್ರೆ ಇಲ್ಲಿಂದ ಕ್ವಶನ್ಸ್ ರೈಸ್ ಭಾಳ ಆಗಿದ್ರಿ. ದ ಓಕೆ ರೀಸೆಂಟ್ಲಿ ಇಂಡಿಯಾ ಹವ್ ಕಂಡಕ್ಟರ್ ಮಿಷನ್ ವಿಚ್ ಇಸ್ ಅ ವಾಟ್ ಅಂತ ಕೇಳ್ತಾನ್ರಿ. ನಾವು ಇವಾಗ 24 hours ನಿಮ್ಮ ದೂರಿಂದ ಅಬ್ಸರ್ವ್ ಮಾಡ್ತಿರ್ಬೇಕಾರ ದೋಸ್ತ್ ಇರ್ತಾರಲ್ಲ, ಹರ್ ಏಕ್ ಮಿನಿಟ್ ಜರೂರಿ ಬಿ ಹೋತಾಯ್, ಕಮಿನಾ ಬಿ ಹೋತಾಯ್. ಯಾಕಂದ್ರೆ ಎಸ್ ಆದ್ರೂ ಪಾರ್ಟಿ ಕೊಡಿಸ್ತಾನ ದೋಸ್ತು, ನೋ ಆದ್ರೂ ಪಾರ್ಟಿ ಕೊಡಿಸ್ತಾನ ರೀ. ಎಸ್ ಆದ್ರೂ ಖುಷಿ ಒಳಗೆ ಕೊಡಿಸ್ತಾನ, ನೋ ಆದ್ರೂ ದುಃಖದಲ್ಲಿ ಕೊಡಿಸ್ತಾನಲ್ಲ. ಬಟ್ ಅದು ಕೇಳಿದ ಮೇಲೆ ಗೊತ್ತಾಗದಲ್ಲ, ಅದಕ್ಕೆ ಅವ್ನು ಟೆಂಪ್ಟ್ ಮಾಡ್ತಾನೆ ದೋಸ್ತು ಏನಂತೇಳಿ, ಮಚ್ಚ ಕೇಳ್ಬಿಡ್ಲಿ ಕೇಳ್ಬಿಡು ಪ್ಲೀಸ್ ಆಸ್ಕ್ ಅಂತ ಹೇಳ್ತಾನೆ. ಬಿಕಾಸ್ ಹಿ ವಾಂಟೆಡ್ ಹ್ಯಾವ್ ಪಾರ್ಟಿ, ಬಿಕಾಸ್
ಸಕ್ಸಸ್ ಆದ್ರೂ ಪಾರ್ಟಿ, ಫೇಲ್ ಆದ್ರೂ ಪಾರ್ಟಿ ಸಿಗ್ತೈತೆ ಅಂತ ಗೊತ್ತಿರುತ್ತಲ್ಲ ಅವಂಗ. ಸೊ ದಾಟ್ಸ್ ದಾಟ್ಸ್ ವೈ ಫೋರ್ತ್ ಪ್ರೊಜೆಕ್ಟ್ ಮಾಡ್ತಾರೆ. ಈ ಫೋರ್ತ್ ಪ್ರೊಜೆಕ್ಟ್, ಫೋರ್ತ್ ಪ್ರೊಜೆಕ್ಟ್, ನೆಕ್ಸ್ಟ್ ಒನ್ ದ ಫೋರ್ತ್ ಪ್ರೊಜೆಕ್ಟ್ ಮಾಡ್ತಾರ. ಫೋರ್ತ್ ಪ್ರೊಜೆಕ್ಟ್ ದಟ್ ಇಸ್ ಫೋರ್ತ್ ಪ್ರೊಜೆಕ್ಟ್ ದಟ್ ಇಸ್ ಲ್ಯಾಂಡರ್ ಪ್ರೊಜೆಕ್ಟ್ ರೀ. ಲ್ಯಾಂಡರ್ ಪ್ರೊಜೆಕ್ಟ್ ಆರ್ ಲ್ಯಾಂಡರ್ ಮಿಷನ್ಸ್, ಲ್ಯಾಂಡರ್ ಮಿಷನ್ಸ್ ಅಂದ್ರೆ ಲ್ಯಾಂಡರ್ ಯೋಜನೆಗಳು ರೀ. ಲ್ಯಾಂಡರ್ ಯೋಜನೆಗಳು, ಲ್ಯಾಂಡರ್ ಯೋಜನೆಗಳು ರೀ, ಲ್ಯಾಂಡರ್ ಯೋಜನೆಗಳು ಅಂತ ಹೇಳ್ತಾರೆ. ಲ್ಯಾಂಡರ್ ಯೋಜನೆಗಳಂದ್ರೆ ಏನ್ ಗೊತ್ತ್ರಿ? ಇವಾಗ ನನಗ ಐ ಆಮ್ ಅಬ್ಸರ್ವಿಂಗ್, ಓಕೆ, ಈ ಪೋರ್ಷನ್ ಎಲ್ಲ ಅರ್ಥ ಆಗ್ತದೆ, ಬಟ್ ನನಗ ದೂರಿಂದ ನೋಡ್ತಾ ಇದ್ದಲ್ಲ, ಐ ಆಮ್ ವಾಚಿಂಗ್ ಫ್ರಮ್ ಅವೇ ರೈಟ್, ಐ ಆಮ್ ವಾಚಿಂಗ್ ಫ್ರಮ್ ಅವೇ ರೈಟ್ ಬೈ ಸಮ್ ಡಿಸ್ಟೆನ್ಸ್. ಈಗ ಏನ್ ಮಾಡ್ತಾರೆ ಗೊತ್ತ್ರಿ? ಇದೇ ಎಕ್ಸ್ ವೈ ಜೆಡ್ ಗ್ರಹ ಇರ್ತದ್ರ, ಎಕ್ಸ್ ವೈ ಜೆಡ್ ಇದೆಯಲ್ಲ, ಏನ್ ಮಾಡ್ತಾರೆ, ಒಂದು ಆಬ್ಜೆಕ್ಟ್ ಏನ್ ಮಾಡ್ತಾರೆ ಗೊತ್ತ್ರಿ, ಅಲ್ಲೇ ಇಳಿಸಿ ಬಿಡ್ತಾರ್ರಿ. ಅಂದ್ರೆ ಯಾವ ಭಾಗ ಸೆಲೆಕ್ಟ್ ಮಾಡಿರ್ತಲ್ಲ ಅಲ್ಲಿ ಹೋಗಿ ಏನ್ ಮಾಡ್ತದ್ರಿ, ಒಂದು ಆಬ್ಜೆಕ್ಟ್ ಕುತ್ಕೊಂಡು ಏನ್ ಮಾಡ್ತೀರಿ, ಕಂಟಿನ್ಯೂಸ್ಲಿ ಏನ್ ಮಾಡ್ತೀರಿ, ಭೂಮಿನ ಅದನ್ನ ಡ್ರಿಲ್ ಮಾಡ್ತಿರೋದ್ರಿ. ಡ್ರಿಲ್ ಮಾಡಿ ಏನ್ ಮಾಡ್ತೀರಿ, ಲೇಯರ್ಸ್, ಅದೇ ಟೈಪ್ ಏನ್ ಮಾಡಿದ್ರಿ, ಹವಾಮಾನ ಗಾಳಿ ಎಲ್ಲ ಬಿಸ್ತಿರ್ತಲ್ಲ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಈ ಪೋರ್ಷನ್ ಅಲ್ಲಿ ಈ ಭಾಗದಲ್ಲಿ ಯಾವ ತರದ ಮಣ್ಣಿದೆ, ಯಾವ ತರ ಗಾಳಿ ಬೀಸ್ತಾ ಇದೆ, ಆ ಗಾಳಿಯಲ್ಲಿ ಏನಿದೆ, ಮಾಯಿಶ್ಚರ್ ಕಂಟೆಂಟ್ ಇದೆಯೋ, ಪ್ರೆಷರ್ ಇದೆಯೋ, ಟೆಂಪರೇಚರ್ ಇದೆ, ಎಲ್ಲವನ್ನ ಅಧ್ಯಯನ ಮಾಡ್ತಾನೆ. ಸಡನ್ಲಿ ನಾ ಏನ್ ಮಾಡ್ತೇನೆ ಗೊತ್ತೀರಿ, ಸಡನ್ಲಿ ಏನ್ ಗೊತ್ತಿ, ನಾನೇನ್ ಮಾಡ್ತೇನೆ, ನ್ಯೂ ಸ್ಮೆಲ್ ಕೂಡ ಫಸ್ಟ್ ಟೈಮ್ ಭೇಟಿ ಹಾಕೀನಿ. ಫಸ್ಟ್ ಟೈಮ್ ಭೇಟಿ ಹಾಕಿದ ಬೇಕಾದ್ರೆ ಏನ್ ಹೇಳ್ತೇನೆ, ಪ್ಲೀಸ್ ನಿಮ್ ಜೊತೆ ಮಾತಾಡ್ಬೇಕಾಯ್ತು, ಸ್ವಲ್ಪ ನಿಲ್ರಿ ಹಂಗಿಂಗ್ ಅಂತ ಒಂದ್ 5 ನಿಮಿಷ ಮಾತಾಡ್ತಿರ್ತಲ್ಲ. ನೀವ್ ಹೇಳ್ತೀರಿ 5 ನಿಮಿಷ ಟೈಮ್ ಐತಿ, ನಾನು ಹೋಗ್ಬೇಕು, ನೀವು ಪಿಜಿ ಟೈಮ್ ಆಗೈತೆ ಅಂತ ಹೇಳ್ತೀರಿ, ಪಿಜಿ ಟೈಮ್ ಅಂತ ಹೇಳ್ತೀರಿ. ಆ 5 ನಿಮಿಷ ಮಾತಾಡ್ತಿರಲ್ಲ, ಆ 5 ನಿಮಿಷ ನೀವೇನು ಅಡ್ಡ ವಾಕ್ ಮಾಡ್ಕೊಂಡು ಮಾತಾಡ್ತೀರಿ, ಇಲ್ಲ 5 ನಿಮಿಷ ನೀವು ಹಿಂಗ್ ನಿಂತಿರ್ತೀರಿ, ಅವ್ರು ಹಿಂಗ್ ನಿಂತಿರ್ತ ಅಂದಾಗ, ಯು ಆರ್ ಗೋಯಿಂಗ್ ಟು ಲ್ಯಾಂಡ್ ಸಮ್ ಆಬ್ಜೆಕ್ಟ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್, ಅಂಡ್ ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಸಿಗುವ ಎಲ್ಲ ಖನಿಜಗಳನ್ನ ಏನ್ ಮಾಡ್ತೀರಿ, ಅಬ್ಸರ್ವ್ ಮಾಡ್ಕೊಂಡು ತಗೊಂತಿದ್ರಿ. ಅಂದ್ರೆ ನೀವೇನ್ ಹೇಳಿ 5 ನಿಮಿಷ, ದಾಟ್ಸ್ ವೈ ದೀಸ್ ಪ್ರೊಜೆಕ್ಟ್ಸ್ ಆರ್ ಕಾಲ್ಡ್ ಆಸ್ ಅ ಲ್ಯಾಂಡರ್ ಪ್ರೊಜೆಕ್ಟ್, ಲ್ಯಾಂಡರ್ ಪ್ರೊಜೆಕ್ಟ್, ಲ್ಯಾಂಡರ್ ಪ್ರೊಜೆಕ್ಟ್. ಅವಾಗ ನೀವ್ ಏನ್ ಹೇಳ್ತೀರಿ ಗೊತ್ತ್ರಿ, ಅವಾಗ ನನಗೂ ಒಪ್ಪಿಗೆ ಐತ್ರಿ, ಬಟ್ ಹಂಗ ಹೇಳ್ಬೇಕಾರ ನಡೀರಿ, ಹಂಗ ನಿಮ್ ಪಿಜಿ ಟೈಮ್ ಐತಲ್ಲ, ನಿಮ್ ಜೊತೆ ಜೊತೆ ನಿಮ್ ಪಿಜಿ ತನನು ಬರ್ತೇನೆ ಅಂತ ಹೇಳ್ತಾನ. ಪಿಜಿ ತನ ಬರ್ತೇನೆ ಅಂದಾಗ ಏನಂತ್ರಿ, ದಟ್ ಇಸ್ 5th ಪ್ರೊಜೆಕ್ಟ್, ದಟ್ ಇಸ್ ರೋವರ್ ಪ್ರೊಜೆಕ್ಟ್, ರೋವರ್ ಯೋಜನೆ, ರೋವರ್ ಮಿಷನ್ಸ್, ರೋವರ್ ಮಿಷನ್ಸ್. ರೋವರ್ ಮಿಷನ್ಸ್ ಅಂದ್ರೆ ಏನ್ ಗೊತ್ತ್ರಿ, ಆ ಪ್ರದೇಶದಲ್ಲಿ ಈ ಭಾಗದಲ್ಲಿ ನಾನು ಕಲೆಕ್ಟ್ ಮಾಡಿ, ಲ್ಯಾಂಡರ್ ಇಸ್ ಹ್ಯಾವ್ ಕಲೆಕ್ಟೆಡ್ ಸ್ಯಾಂಪಲ್ಸ್. ಅದ್ರ ಜೊತೆ ಜೊತೆಗೆ ನಾ ಏನ್ ಮಾಡ್ತೀನಿ, ನಿಮ್ಮ ಪಿಜಿ ಎಲ್ಲಿ ಬರ್ತೈತೆ ಅಂತ ನೋಡ್ಬೇಕಲ್ಲ, ಬಿಕಾಸ್ ನಿಮ್ ಪಿಜಿ ನಾನು ಸುಮ್ನೆ ದಾರಿಲಿ ದೂರ ನಿಂತ್ಕೊಂಡು ನೋಡ್ತಿದ್ದೆ, ಬಟ್ ನಿಮ್ ಜೊತೆ ಬಂದ್ರೆ ಗೇಟ್ ತನಾರ ಬರ್ಬೋದಲ್ಲ, ಗೇಟ್ ತನ ಬಂದ ವಾಚ್ಮನ್ ಯಾರಾದ್ರೂ ಅವನ್ನೆಲ್ಲ ತಿಳ್ಕೊಬೇಕಲ್ಲ. ವಾಚ್ಮನ್ ಯಾರಿರ್ತಾರ, ಬಾಜು ಯಾರಿರ್ತಾರ, ಬಾಜು ಯಾವ ಬಿಲ್ಡಿಂಗ್ ಐತಿ, ಅವ್ರಿಗೆ ವಾಚ್ಮನ್ ಯಾರಿರ್ತಾರ. ಸೊ ದಾಟ್ಸ್ ವೈ ರೋವರ್ ಮಿಷನ್ಸ್ ಆರ್ ದೋಸ್ ಮಿಷನ್ಸ್ ವೇರ್ ವಿ ಆರ್ ಗೋಯಿಂಗ್ ಟು ಮೇಕ್, ವಿ ಆರ್ ಗೋಯಿಂಗ್ ಟು ಮೇಕ್, ಓಕೆ ಓಕೆ, ವಿ ಆರ್ ಗೋಯಿಂಗ್ ಟು, ವಿ ಆರ್ ಗೋಯಿಂಗ್ ಟು ಮೇಕ್ ಸಮ್ ಆಬ್ಜೆಕ್ಟ್ಸ್, ಸಮ್ ಆಬ್ಜೆಕ್ಟ್ಸ್ ಟು, ಓಕೆ, ಸಮ್ ಆಬ್ಜೆಕ್ಟ್ ವಾಕ್ ಆನ್ ದಟ್ ಲೊಕೇಶನ್ ರೀ. ಅಂದ್ರೆ ನಾನ್ ಮಾಡ್ತೀವಿ ಗೊತ್ತ್ರಿ, ರೋವರ್ ಅಂದ್ರೆ ಮಾನವ ನಿರ್ಮಿತ ಒಂದು ಯಂತ್ರವನ್ನು ಸ್ವಲ್ಪ ದೂರ ಚಲಿಸಕಂದ್ರೆ ನೋಡ್ರಿ, ಲ್ಯಾಂಡರ್ ಎಲ್ಲಿ ಲ್ಯಾಂಡ್ ಆಗಿರ್ತೈತೆ ಅಲ್ಲಿ ಮಾಹಿತಿ ಮಾತ್ರ ತಗೊಂತದ್ರಿ, ಅಲ್ಲಿ ತನ ಎಷ್ಟು ಗಾಳಿ ಬೀಸ ಅಲ್ಲಿ ಮಾಡ್ತೀರಿ. ನಾನು ಮಾಡ್ತೀನಿ ಆ ಲ್ಯಾಂಡರ್ ಒಳಗೆ ಏನ್ ಮಾಡ್ತೀನಿ ಗೊತ್ತ್ರಿ, ಮತ್ತೊಂದು ಮಷಿನ್ ಹಾಕಿ ಕಳಿಸ್ತದೆ. ಇದೇನಂದ್ರಿ, ಇದು ಲ್ಯಾಂಡ್ ಆಗ್ಬಿಟ್ಟು ಇದೇ ಇದು ಹೊರಗೆ ಬಂದ್ ಏನ್ ಮಾಡ್ತೀರಿ, ಅಪ್ ಟು ಸರ್ಟನ್ ಡಿಸ್ಟನ್, ಅಪ್ ಟು ಸರ್ಟನ್ ಡಿಸ್ಟನ್, ವಾಟ್ ಆರ್ ಮೀನ್ ದ ಡಿಸ್ಟನ್, ಅದೇನ್ ಮಾಡ್ತೀವಿ ಗೊತ್ತ್ರಿ, ವಾಕ್ ಮಾಡ್ಕೊಂತ ಪ್ರತಿ ಸಲ ಕಲೆಕ್ಟ್ ಮಾಡ್ಕೊಂಡ್ ಬರೋದು ಸ್ಯಾಂಪಲ್ಸ್ ನ. ಅದಕ್ಕೇನಂತಾರೆ ರೋವರ್ ಮಿಷನ್ಸ್, ರೋವರ್ ಮಿಷನ್ಸ್, ರೋವರ್ ಮಿಷನ್ಸ್ ಅಂದ್ರೆ ರೋವರ್ ಮಿಷನ್ಸ್ ಆರ್ ದೋಸ್ ಮಿಷನ್ ವೇರ್ ವಿ ಆರ್ ಗೋಯಿಂಗ್ ಟು ಮೇಕ್ ಹ್ಯೂಮನ್ ಮೇಡ್ ಆಬ್ಜೆಕ್ಟ್ ಟು ವಾಕ್ ಆನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಅಂದ್ರೆ ನಾವು ಹೋಗ್ತಿರುವ ಗ್ರಹದ ಮೇಲೆ ಇಳಿಸೋದಕ್ಕೆ ಏನಂತಾರೆ ಲ್ಯಾಂಡರ್. ಲ್ಯಾಂಡರ್ ಇಂದ ರೋವರ್ ಮಿಷನ್ ಅಂದ್ರೆ ಏನ್ರಿ, ರೋವರ್ ಅನ್ನು ಮಾನವ ನಿರ್ಮಿತ ಒಂದು ಯಂತ್ರವು ಹೊರಗಡೆ ಬಂದು ಸ್ವಲ್ಪ ದೂರ ಚಲಿಸಿ ಬೇರೆ ಬೇರೆ ಪ್ರದೇಶದಲ್ಲಿರುವ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು, ಅದಕ್ಕೆ ರೋವರ್ ಮಿಷನ್. ಎರಡೂ ಸೇರಿಸ್ಕೊಂಡು ಯು ಕ್ಯಾನ್ ರೈಟ್ ಎಕ್ಸಾಂಪಲ್, ಎಕ್ಸಾಂಪಲ್ ಬೋತ್ ಯು ಕ್ಯಾನ್ ರೈಟ್ ಎಕ್ಸಾಂಪಲ್, ದಟ್ ಇಸ್ ಚಂದ್ರಯಾನ, ಚಂದ್ರಯಾನ ತ್ರೀ, ಚಂದ್ರಯಾನ ತ್ರೀ. ಇಷ್ಟೇ ಎಕ್ಸಾಂಪಲ್ ಬರ್ಕೊಡಿ, ಚಂದ್ರಯಾನ ತ್ರೀನ ಸಪರೇಟ್ ಹಾಕ್ರೆ, ಚಂದ್ರಯಾನ 1, 2, 3 ಸಪರೇಟ್ ಡಿಸ್ಕಷನ್ ಮಾಡ್ಬೇಕಂದ್ರೆ 3 ಮಿಷನ್ಸ್ ಅಂತ ಬಂದ ಮಾಡ್ತೇನೆ. ಓಕೆ, ದಿಸ್ ಇಸ್ ಕ್ಲಿಯರ್? ರೋವರ್ ಮಿಷನ್ಸ್ ಅನ್ನು ಕ್ಲಿಯರ್ ಇದೆ, ಕ್ಲಿಯರ್? ಇಸ್ ಇಟ್ ಓಕೆ? ಸಾರಿ, ಇಸ್ ಇಟ್ ಓಕೆನಾ? ಇಸ್ ಇಟ್ ಓಕೆ? ಇಲ್ಲಿ ತನ ಓಕೆನಾ? ಇಲ್ಲಿ ತನ ಓಕೆನಾ? ನಾವು ಏನ್ ಮಾಡ್ತಾನೆ ಗೊತ್ತ್ರಿ, ಓಕೆ, ಈಗ ನೀವು ಒಪ್ಕೊಂಡ್ರಿ ಅಂತ ತಿಳ್ಕೊ, ಒಪ್ಕೊಂಡ್ರಿ ಅಂತ ತಿಳ್ಕೊಳ್ಬೇಕು. ನೀವು ಸರ್ ಓಕೆ, ಏನ್ ಮಾಡ್ತೀನಿ, ನಿಮ್ನೇನ್ ಮಾಡ್ತೀನಿ, ನಿಮ್ ಪಿಜಿ ತನ ಡೈಲಿ ಬಿಡ್ತಿರ್ತೀನಿ, ಅವಾಗ ಬರ್ತಾ ಬರ್ತಾ ಇನ್ನೂ ಕ್ಲೋಸ್ ಅನ್ನ ಏನಾಗ್ತೀನಿ, ಲೆಟ್ಸ್ ಗೋ ಟು ಮೂವಿ, ಮೂವಿಗೆ ಒಂದ್ ಬಂದಾಗ ಫಿಲ್ಮ್ ಕರ್ಕೊಂಡು ಹೋಗ್ತೀನಿ, ಅಂದ್ರೆ ಈ ಭಾಗದಲ್ಲಿ ಇರ್ಬಿಟ್ಟು ಈ ಭಾಗದಲ್ಲಿ ಮೂವಿ ಕರ್ಕೊಂಡು ಹೋಗ್ತೀನಿ, ನೆಕ್ಸ್ಟ್ ಪಾರ್ಕ್ ಕರ್ಕೊಂಡು ಹೋಗ್ತೀನಿ, ನೆಕ್ಸ್ಟ್ ನೋಡ್ಕೊಡಿ ಅಲ್ಲೆಲ್ಲ ಬೇರೆ ಊರಿಗೆ ಫ್ರೆಂಡ್ಸ್ ಪಂಚನ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಟೆಂಪಲ್ಗೆ ಹೋದ್ನೆ, ಅಲ್ಲಿ ಹೋದ್ನೆ, ಎಲ್ಲ ಹೋಗಿ ಎಲ್ಲ ಡ್ರೀಮ್ ಕಾಣ್ತಿಲ್ಲ, ಬೇರೆ ಬೇರೆ ಭಾಗ ಅಧ್ಯಯನ ಮಾಡಿದಾಗ ಏನ್ ಮಾಡ್ತೀವಿ ಗೊತ್ತ ನೀವು, ಆಯ್ತಪ್ಪ ಇನ್ನೆಲ್ಲ ಮುಗಿತು, ನಾವು ವಿ ಆರ್ ಕಂಫರ್ಟೇಬಲ್, ಯು ಆರ್ ಕಂಫರ್ಟೇಬಲ್, ಅಂಡ್ ಲಾಸ್ಟ್ ಪ್ರೊಜೆಕ್ಟ್,
ವೆನ್ ಯು ಆರ್ ಕಂಫರ್ಟೆಬಲ್, ವೆನ್ ಯು ಆರ್ ಕಂಫರ್ಟೆಬಲ್, ವೆನ್ ಯು ಆರ್ ಕಂಫರ್ಟೆಬಲ್ ಲಾಸ್ಟ್ ಅಂದ್ರೆ ಐ ನೋ ಎವ್ರಿಥಿಂಗ್. ಇವ್ರು ಕುಂತ ಹೇಳ್ತಿರ್ತಲ್ಲ, ನಮ್ಮ ಮನೆಯಾಗ ಇಷ್ಟು ಜನ ಅದರ, ನಮ್ಮ ರಿಲೇಟಿವ್ ಒಬ್ರು ಅದರ, ನಮ್ಮ ಅಣ್ಣ ಹಿಂಗ, ಇವ್ರ ಹಿಂಗ, ಎವ್ರಿಥಿಂಗ್ ಕ್ಯಾರೆಕ್ಟರ್ ನೋ ರೈಟ್. ಅಂಡ್ ದ ಫೈನಲ್ ಮಿಷನ್, ದಟ್ ಇಸ್ ಮಿಷನ್ ಇಂಪಾಸಿಬಲ್. ದ ಫೈನಲ್ ಮಿಷನ್ ಇಸ್ ಮಿಷನ್ ಇಂಪಾಸಿಬಲ್, ದಟ್ ಇಸ್ ಹ್ಯೂಮನ್ ಮಿಷನ್ಸ್ ರೀ. ಹ್ಯೂಮನ್ ಮಿಷನ್ಸ್ ಅಂದ್ರೆ ಮಾನವ ಯೋಜನೆಗಳು, ಅಂದ್ರೆ ಮನುಷ್ಯ ನೇರವಾಗಿ ಹೋಗಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ಬೋದು, ಅದ್ರ ಅಧ್ಯಯನ ಮಾಡ್ತಾನ್ರಿ. ಫೈನಲ್ ಥಿಂಗ್ ಏನ್ ಮಾಡ್ತೀನೋ, ಫೈನಲ್ ನೀವ್ ಹೇಳ್ತೀರಿ ಇಲ್ಲ ನಮ್ಮ ಮನೆಯಾಗ ಬೇರೆ ಕಡೆ ತೋರಿಸ್ತಾ ಇದಾರ, ನಿಮ್ಮ ಮನೆಯವ್ರು ಬಂದು ಮಾತಾಡು ಅಂತ ಹೇಳ್ತೀರಿ. ಫೈನಲ್ ವಿ ಆರ್ ಗೋಯಿಂಗ್ ಟು ಸೇ ದಟ್ ಪ್ಲೀಸ್ ಕಮ್ ಅಂಡ್ ಟಾಕ್ ವಿತ್ ಮೈ ಫ್ಯಾಮಿಲಿ. ಮೆಸೇಜ್ ಬೇಡ, ಏನ್ ಬೇಡ, ಡೈರೆಕ್ಟ್ಲಿ ಮನೆಗೆ ಬಂದು ಮಾತಾಡು ಅಂತ ಹೇಳ್ತೀರಿ. ಯು ವಿಲ್ ಡಿಮಾಂಡ್ ರೈಟ್, ಬಿಕಾಸ್ ಎನಫ್ ಇಸ್ ಎನಫ್, ಎನಫ್ ಇಸ್ ಎನಫ್. ಪ್ಲೀಸ್ ಕಮ್ ಟು ಮೈ ಫ್ಯಾಮಿಲಿ ಆರ್ ಮೈ ಪೇರೆಂಟ್ಸ್, ಪ್ಲೀಸ್ ಟಾಕ್ ಡೈರೆಕ್ಟ್ಲಿ. ಅಂದ್ರೆ ಲಾಸ್ಟಿಗೆ ಬರುವೆ ಮಾನ ಯೋಜನೆ ನೋಡ್ರಿ, ಯಾಕಂದ್ರೆ ಅಲ್ಲಿ ಎಲ್ಲ ವಾತಾವರಣ ಅಧ್ಯಯನ ಮಾಡಿರಲ್ಲ ನೀವು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸ್ಯಾಂಪಲ್ ಸಿಕ್ತು, ಸ್ಯಾಂಪಲ್ ಸಿಕ್ಕಂದ್ರೆ ಓಕೆ ಇಲ್ಲಿ ಈ ತರದ ಗಾಳಿ ಇದೆ, ಈ ತರದ ತಾಪಮಾನ ವೇರಿಯೇಷನ್ಸ್ ಆಗ್ತವು. ಆವಾಗ ನಾವೇನ್ ಮಾಡ್ತೀವಿ, ನಮ್ಮ ಮನುಷ್ಯರನ್ನ ಅಲ್ಲಿಯ ವಾತಾವರಣ ತಕ್ಕಂಗ ಟ್ರೈನಿಂಗ್ ಕೊಟ್ಟು ಆಹಾರವನ್ನು ಎಲ್ಲ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಟು ಲ್ಯಾಂಡ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಏನೋ ಮಾಡಿದ್ರಿ ಮತ್ತೆ ಎಕ್ಸಾಂಪಲ್. ಮತ್ತೆ ಸಿ, ನನ್ನ ಉದ್ದೇಶ ಗೊತ್ತ್ರಿ, ಹೇಗಾದ್ರೂ ಮಾಡಿ ನಿಮ್ಗೆ ಟಾಪಿಕ್ ನೆನಪುಳಿಬೇಕು, ದಟ್ಸ್ ಮೈ ಇಂಟೆನ್ಷನ್. ಯು ಗೈಸ್ ಹ್ಯಾಸ್ ಟು ರಿಮೆಂಬರ್ ದ ಟಾಪಿಕ್. ಅದು ಹೆಂಗಾರ ನೆನಪಿಟ್ಕೊಳ್ಳಿ. ವೈ ಆಮ್ ಮೇಕಿಂಗ್ ಅ ಸಮ್ ರಿಯಲ್ ಎಕ್ಸಾಂಪಲ್ ಅಂದ್ರೆ ಎವ್ರಿ ಡೇ ವಿ ಆರ್ ಸೀಯಿಂಗ್ ರೈಟ್, ಅದು ನಮ್ಮ ಪರ್ಸನಲ್ ಲೈಫ್ನಾಗ ಇರ್ಬೋದು, ಸಮಟೈಮ್ಸ್ ಇರ್ಬೋದಲ್ಲ. ಓಕೆ, ಹ್ಯೂಮನ್ ಮಿಷನ್ಸ್ ಅಂದ್ರೆ ನೇರವಾಗಿ ಮನುಷ್ಯನನ್ನೇ ಆ ಭಾಗದಲ್ಲಿ ಅಥವಾ ಆ ಗ್ರಹದಲ್ಲಿ ಅಥವಾ ಆ ಗ್ರಹದಲ್ಲಿ ಅಥವಾ ಆ ಉಪಗ್ರಹದ ಮೇಲೆ ಇಳಿಸಿ ಅಧ್ಯಯನ ಮಾಡ್ತಾರಂತೆ. ಹ್ಯೂಮನ್ ಮಿಷನ್ಸ್ ಅಂತ ಹೇಳ್ತಾರೆ. ಹ್ಯೂಮನ್ ಮಿಷನ್ಸ್ ಎಕ್ಸಾಂಪಲ್, ಎಕ್ಸಾಂಪಲ್ ಅಪೋಲೋ 11, ದಟ್ ಇಸ್ 1969. ಡೋಂಟ್ ವರಿ, ಅಪೋಲೋ 11 ಮತ್ತೆ ಸಪರೇಟ್ ಡಿಸ್ಕಶನ್ ಮಾಡ್ತೀವಿ. ಚಂದ್ರನ ಯೋಜನೆ ಅಂತ ಬಂದ್ರೆ ಸಪರೇಟ್ ಮಾಡ್ತಾನ್ರಿ. ಎಸ್ ಸರ್, ವಿ ಕನೆಕ್ಟೆಡ್ ವಿತ್ ಟಾಪಿಕ್, ಥ್ಯಾಂಕ್ ಯು. ವಾಟ್ ನೆನಪಿಟ್ಕೊಡ್, ಸಿ ವಿರ್ ಆಲ್ ಗ್ರಾಜ್ಯುಯೇಟ್ಸ್ ರೀ. ಮೆಚುರಿಟಿ ಏನ, ನಾವೆಲ್ಲ ಮೆಚುರಿಟಿ ಇದ್ದ ರೀ, ತಲೆಗೆಡ್ಸ್ಕೋಬಾರ್ದು. ವಿರ್ ಆಲ್ ಮೆಚುರ್ಡ್ ಏನಫ್. ಅವೆಲ್ಲ ಫಿಲ್ಮೊಮಿ ಹೋಗ್ತಾ ಇದೆ, ರಿಯಲ್ ಲೈಫ್ ಇದು ಬಹುತ್ ಸ್ಟ್ರಗಲ್ ಕರ್ನ ಪಡ್ತಾ ಇದೆ. ಫಿಲ್ಮೇತು ಫಿರ್ ಏಕ್ ಸೆಕೆಂಡ್ ಮೇ ಪ್ಯಾರ್ ಹೋ ಜಾತೆ, ಪಲಟ್ ಪಲಟ್ ಅಂತ ಹೇಳ್ತಾರಲ್ರಿ, ಅಲ್ಲ ಫಿಲ್ಮ್ನಾಗ ಚಂದ್ರಿ, ರಿಯಲ್ ಲೈಫ್ನಾಗ ಬಹಳ ಕಷ್ಟ ಇದೀರಿ. ಅದು ಮಸ್ತಗಳ ಲೈಫ್ ಹೆಂಗ್ ಅದ್ರ ನೋಡಿದ್ರು ನೋಡ್ಲಿಲ್ದಾಗತ್ತೆ ಸುಮ್ಮನೆ ಇರ್ಬೇಕು ನಾವು. ಡೈಲಿ ನೋಡಿದ್ರು ನೋಡ್ಲಿಲ್ದಾಗತ್ತೆ ಸುಮ್ಮನೆ ಇರ್ಬೇಕು. ಯಾಕಂದ್ರ ಓಕೆ ಸರ್, ಕ್ಲಾಸ್ ಸ್ಟಾರ್ಟೆಡ್ ಅಲ್ಲಿ ನವೀನ್ ಅವ್ರು ಈ ಬಂದ್ರಿ ಏನ್ರಿ, ವೆರಿ ಗುಡ್ ಮಾರ್ನಿಂಗ್. ಕ್ಲಾಸ್ ಸ್ಟಾರ್ಟ್ ಆಗಿ 1 hour ಆಯ್ತು ರೀ ನವೀನ್ ಅವ್ರೆ, ಕ್ಲಾಸ್ ಹ್ಯಾವ್ ಬಿನ್ ಸ್ಟಾರ್ಟೆಡ್ 1 hour ಬಿಫೋರ್ ಅಲ್ಲಿ 1 hour ಸ್ಟಾರ್ಟ್ ಆಗಿದ್ರಿ. ಓಕೆ, ಮರೆಯೋಕೆ ಸಾಧ್ಯನಲ್ಲ, ಒಟ್ ಹೆಂಗರ್ ನೆನಪಿಟ್ಕೊಡ್ರಿ. ಓಕೆ, ಸಿ ಮೈ ಇಂಟೆನ್ಷನ್ ಜಸ್ಟ್ ರಿಮೆಂಬರ್, ಬಿಕಾಸ್ ದ ಕರೆಂಟ್ ಜನರೇಷನ್ ಇಸ್ ವೆರಿ ಪ್ರಾಕ್ಟಿಕಲ್ ರೀ. ಓಕೆ, ಚಂದಮಾಮ ಬರ್ತಾನ ಊಟ ಮಾಡಿಸ್ತಾನ ಅಂದ್ರೆ ಕೇಳಂಗಿಲ್ಲ. ಅಲ್ಲೋ ದೋಸ್ತು, 617 crore ರೂಪಾಯಿ ಖರ್ಚು ಮಾಡಿ ಬರೀ ಮಾನವ ನಿರ್ಮಿತ ಒಂದು ಆಬ್ಜೆಕ್ಟ್ ನ ಸೌತ್ ಪೋಲ್ಗೆ ಹಾಕಿ, ಹೌ ಕ್ಯಾನ್ ಯು ಬ್ರಿಂಗ್ ಚಂದ್ರ. ಚಂದಮಾಮ ಬರ್ತಾನ ಊಟ ಮಾಡಿಸ್ ಹಂಗಲ್ಲ, ಚಂದ್ರ ಹೆಂಗ್ ಬರ್ತಾನ ಟಿವಿ ಒಳಗೆ ತೋರಿಸಾರಿಲ್ಲ ಅಲ್ಲಿ, ಚಂದ್ರಯಾನ 3 ಅಂತೇಳಿ ಹಿಂಗ ಕೇಳ್ದ್ರೆ ಲೆಟ್ ದಮ್ ಹ್ಯಾವ್ ಕ್ಲಾರಿಟಿ, ಲೆಟ್ ದಮ್ ಹ್ಯಾವ್ ಕ್ಲಾರಿಟಿ. ಸೊ ದಾಟ್ಸ್ ಪ್ಲಾನೆಟರಿ ಮಿಷನ್ಸ್, ದೀಸ್ ಆರ್ ದ ಮಿಷನ್ಸ್ ವೇರ್ ವಿ ಹ್ಯಾವ್ ಟು ಮೇಕ್, ವೇರ್ ದ ಎವ್ರಿ ಕಂಟ್ರಿ ಇಸ್ ಗೋಯಿಂಗ್ ಟು ಮೇಕ್ ಫಸ್ಟ್ ರೀ. ಸೊ ದಾಟ್ಸ್ ವೈ ನೌ ವಿ ಹ್ಯಾವ್ ಟು ಟೇಕ್ ದ ಕಾನ್ಸೆಪ್ಟ್ ಪ್ಲಾನೆಟರಿ ಮಿಷನ್ ಅಲ್ಲಿ. ಫಸ್ಟ್ ಹೆಡ್ಡಿಂಗ್ ಬರ್ರಿ, ಫಸ್ಟ್ ಹೆಡ್ಡಿಂಗ್ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಹೆಡ್ಡಿಂಗ್